ಆತ್ಮೀಯ ವೀಕ್ಷಕರ ತಮಗೆಲ್ಲರೂ ಕೂಡ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ಇದು ದೈಜ್ ವರ್ಲ್ಡ್ 247, ನಿಮ್ಮ ನೆಚ್ಚಿನ ವಾಹಿನಿ, ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ಕಾಲ ಹೋದಂತೆ ಹಲವಾರು ಬದಲಾವಣೆಗಳು ಮನುಷ್ಯನ ಜೀವನ ಅವಧಿಯಲ್ಲಿ ನಡೆಯುತ್ತವೆ. ಹಿಂದೆ 40 ದಾಟಿದ ಮೇಲೆ, 50 ದಾಟಿದ ಮೇಲೆ, 60 ದಾಟಿದ ಮೇಲೆ ಆತ್ಮಹತ್ಯೆಯ ಒಂದು ಆಲೋಚನೆ ಜನರಿಗೆ ಬರ್ತಿತ್ತು. ಯಾವುದಾದರೆ ಉದ್ಯಮದಲ್ಲಿ ನಷ್ಟ ಅನುಭವಿಸಿದಾಗ, ಅಥವಾ ಪ್ರೀತಿಸಿದ ಹುಡುಗ ಅಥವಾ ಹುಡುಗಿ ಕೈಕೊಟ್ಟಾಗ, ಪರೀಕ್ಷೆಯಲ್ಲಿ ಫೇಲಾದಾಗ. ಆದರೆ ಕಾಲ ಬದಲಾಗಿದೆ. 2ನೇ 3ನೇ ತರಗತಿಯ ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆಯ ಯೋಚನೆಯನ್ನು ಮಾಡ್ತಾ ಇದ್ದಾರೆ, ತಪ್ಪು ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಮಾಧ್ಯಮನ, ಅಥವಾ ಪೋಷಕರ, ಅಥವಾ ಈಗಿನ ಶಿಕ್ಷಣ ಪದ್ಧತಿಯ, ಅಥವಾ ನಮ್ಮನ್ನು ಮತ್ತೆ ಮತ್ತೆ ಕಾಡುತ್ತಿರುವ ಕೊರೋನಾ ಕಾರಣವ? ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ನಮ್ಮೊಂದಿಗಿದ್ದಾರೆ ಸಾಂತ್ವನ ಮಹಿಳಾ ಸಹಾಯವಾಣಿ ಉಡುಪಿ ಕೇಂದ್ರ, ಇಲ್ಲಿಯ ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಶಕೀಲಾ ಕಟ್ಪಾಡಿ ನಮ್ಮೊಂದಿಗಿದ್ದಾರೆ. ಅದರ ಜೊತೆಗೆ ದೈಜ್ ವರ್ಲ್ಡ್ನ ಅಭಿಮಾನಿ ಹಾಗೂ ಈ ಮೊದಲು ಹಲವಾರು ಬಾರಿ ನಮ್ಮಿಂದ ಚರ್ಚೆಗೆ ಆಗಮಿಸಿದಂಥ ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ ಸುಮನ್ವಿ ಆಚಾರ್ಯ, ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇನೆ. ಸರಿ, ಸುಮನ್ವಿ ಆಚಾರ್ಯ, ನಿಮ್ಮಿಂದ ಪೋಷಕರಿಂದ ಆರಂಭ ಮಾಡುವ. ಒಂದು ಕಾಲ ಇತ್ತು, ಪರೀಕ್ಷೆಯಲ್ಲಿ ಫೇಲಾದರೆ ಮಕ್ಕಳು ಆತ್ಮಹತ್ಯೆ ಮಾಡ್ತಾರೆ. ಇವತ್ತು ಮಕ್ಕಳ ಕೇಂದ್ರೀಕೃತವಾಗಿ ಆತ್ಮಹತ್ಯೆಯ ಬಗ್ಗೆ ವಿಷಯ ತೆಗೆದುಕೊಂಡಾಗ, ಆದರೆ ಈಗ ಒಂದು ಕಾಲ ಬಂದಿದೆ, ನನಗೆ 99 ಬಂದಿದೆ, 1 ಮಾರ್ಕಿಗೆ 100 ತಪ್ಪಿ ಹೋಯಿತು, ಅದಕ್ಕೋಸ್ಕರ ಆತ್ಮಹತ್ಯೆ ಮಾಡುವವರಿದ್ದಾರೆ. 35 ಸಿಕ್ಕಿತ್ತು ಅಂತೇಳಿ ಪಾರ್ಟಿ ಮಾಡುವ ಹುಡುಗರಿದ್ದಾರೆ, 99 ಸಿಕ್ಕಿತ್ತು ಅಂತೇಳಿ ಆತ್ಮಹತ್ಯೆ ಮಾಡುವ ಹುಡುಗಿಯರಿದ್ದಾರೆ. ಏನನ್ನಿಸ್ತದೆ ಇದಕ್ಕೆ? ಅವರ ಮನಸ್ಸಿನ ಪರಿಸ್ಥಿತಿ ಒಳಗೊಂಡಾಗ ನೋಡಿದರೆ ಪೈಪೋಟಿಗೆ ಒಳಗಾಗ್ತಾರೆ ಅವರು. ಕಾಂಪಿಟೇಷನ್ ಫ್ರೆಂಡ್ ಸರ್ಕಲಲ್ಲಿ ಬಂದರೆ ಅವರಿಗೆ, ಓ ನನಗಿಂತ 1 ಮಾರ್ಕ್ ಕಮ್ಮಿ ಬಂತು ಅವಳು ನನಗೆ ಅಂತ ಹೇಳಿಕೊಂಡು ಆ ಥಿಂಕ್ ಮೆಂಟಾಲಿಟಿಗೆ ಹೋಗಿ ಸುಸೈಡ್ ಮಾಡಿಕೊಂಡವರು ಇದ್ದಾರೆ. ಈಚೆಯಿಂದ ಪರವಾಗಿಲ್ಲ, ನಾವು ಪಾಸಾಗಿ ಜಾಲಿ ಮಾಡಿ ಇರುವ ಅಂತ ಎಂಜಾಯ್ ಮಾಡುವವರು ಇದ್ದಾರೆ ಅದರೊಟ್ಟಿಗೆ. ಆದರೆ ಮೇನ್ ಕಾರಣ ಅವರ ಮನಸ್ಥಿತಿ, ಅವರ ಹೋಲ್ಡ್. ಪೋಷಕರಾಗಿದ್ದುಕೊಂಡು ಹೇಳಬೇಕು, ನೀನು ಎಷ್ಟೇ ತೆಗಿ, ನಿನ್ನ ಫೀಲ್ಡಲ್ಲಿ ನೀನು ಸಾಧಿಸಿದಿ, ಬೇರೆಯವರನ್ನು ಕಂಪೇರ್ ಮಾಡಲಿಕ್ಕೆ ಹೋಗಬೇಡ, ಒಳ್ಳೆ ಮಾರ್ಕ್ ತೆಗಿ, ನೀನು ಎಷ್ಟು ತೆಗೆದ್ರೂ ನಮಗೆ ಸಂತೋಷ ಎಂತ ಧೈರ್ಯವನ್ನು ಹೆತ್ತವರು ತುಂಬಿಸಬೇಕು, ಮಕ್ಕಳಿಗೆ ತುಂಬಿಸಬೇಕು. ಸರಿ, ಶಕೀಲಾರವರೇ, ಸುಮನ್ ಅವರು ಹೇಳ್ತಾರೆ ಮಕ್ಕಳ ನಡುವೆ ಕಾಂಪಿಟೇಷನ್ ಅದು ಇದೆ ಅಂತೇಳಿ. ತಾವು ಹಲವಾರು ವರ್ಷಗಳಿಂದ ಆಪ್ತ ಸಮಾಲೋಚಕಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಕೌನ್ಸಿಲಿಂಗನ್ನು ನಡೆಸ್ತಿದ್ದೀರಿ. ಕಾಂಪಿಟೇಷನ್ ಯಾರ ನಡುವೆ ಇದೆ? ಪೇರೆಂಟ್ಸ್ ನಡುವೆ ಇದೆಯಾ, ಮಕ್ಕಳ ನಡುವೆ ಇದೆ? ಪೇರೆಂಟ್ಸ್ ನಡುವೆ ಇದೆ ಖಂಡಿತ. ಅಂದರೆ ಪೇರೆಂಟ್ಸ್ ಒತ್ತಡವು ಇದಕ್ಕೆ ಒಂದು ಕಾರಣ ಆಗಿರ್ಬೋದು. ಪೇರೆಂಟ್ಸ್ ನೀನು ಇಂಥದ್ದೇ ಆಗಬೇಕಂತ ಒತ್ತಡ ಹೇರಿದಾಗ ಅವರು ಇಷ್ಟೇ ತೆಗೆದುಕೊಳ್ಬೇಕು, ಮಾರ್ಕ್ ತಗೊಳ್ಬೇಕು ಅಂತ ಒತ್ತಡ ಹಾಕಿದ್ರೆ ನೆರೆ ಮನೆಯೊಳಗಿಂತ ಹೆಚ್ಚು ಬರಬೇಕು. ಮತ್ತೆ ರೋಲ್ ಮಾಡೆಲ್ ಅಂದ್ರೆ ತಂದೆ ತಾಯಿಯ ರೋಲ್ ಮಾಡೆಲ್ ಆಗ್ಬೇಕು, ವಿನಃ ಬೇರೆಯವರ ಅನುಕರಣೆ ಇದಕ್ಕೆ ಕಾರಣ ಆಗಿರ್ಬೋದು. ಸರಿ, ಇನ್ನೊಂದು ಪ್ರಶ್ನೆ, ಈಗ ಲಾಕ್ಡೌನ್ ನಂತರ ಆತ್ಮಹತ್ಯೆಯ ಪರ್ಸೆಂಟೇಜ್ ಅನ್ನು, ಸ್ಟಾಟಿಸ್ಟಿಕ್ಸ್ ಅನ್ನು ನಾವು ಸ್ಟಡಿ ಮಾಡಿದರೆ ಅದು ಜಾಸ್ತಿ ಆಗಿದೆ ಹಲವು ವಯೋಮಾನದಲ್ಲಿ. ಮಕ್ಕಳಲ್ಲಿಯೂ ಕೂಡ ಇದೆ, ಹಿರಿಯರಲ್ಲಿಯೂ ಕೂಡ ಇದೆ. ಯಾಕೆ? 80-90 ವರ್ಷದವರ ದಾಟಿದ ಒಂದು ಕಾಲಮೇ ಬರುತ್ತೆ ಪ್ರತಿ ಒಂದು ಪೇಪರ್ಗಳಲ್ಲಿ. ಈ ಆತ್ಮಹತ್ಯೆಯ ಏಜ್ಗಳನ್ನು ನಾವು ಸರಿಯಾಗಿ ಗಮನಿಸಿದರೆ ಅದು ಕೊರೋನಾ ಲಾಕ್ಡೌನ್ ನಂತರ ಜಾಸ್ತಿ ಆಗಿದೆ ಅಂತ ಅನಿಸೋದಿಲ್ವಾ? ಅಂದರೆ ಅವರು 1 ವರ್ಷದಿಂದ ಮನೆ ಒಳಗಡೆ ಇದ್ದಾರೆ, ಅವರು ಸ್ವಚ್ಛಂದವಾಗಿ ತಿರುಗಾಡ್ತಾ ಇದ್ದ ಮಕ್ಕಳು, ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಈಗ ಆನ್ಲೈನ್ ಕ್ಲಾಸಸ್ ಇದರಿಂದ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. ಈಗ SLC PUC ಮಕ್ಕಳಿಗೆ ಇದರಿಂದ ತುಂಬ ಪರಿಣಾಮಕಾರಿಯಾಗಿದೆ. ಕ್ಲಾಸಲ್ಲಿ ಅರ್ಥ ಆಗುವುದಕ್ಕೆ ಇಂತಲೂ ಆನ್ಲೈನ್ ಕ್ಲಾಸಲ್ಲಿ ಕೆಲವು ಮಕ್ಕಳಿಗೆ ಸ್ವಲ್ಪ ಕಡಿಮೆ ಮಾರ್ಕ್ ತೆಗೆಯುವವರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ ಈ ರೀತಿಯ ಒಂದು ಆತಂಕ ಸೃಷ್ಟಿಯಾಗಿದೆ. ಆತಂಕ ಸೃಷ್ಟಿಯಾಗಿದೆ ಖಂಡಿತ, ಯಾಕಂದ್ರೆ ಆನ್ಲೈನ್ ಕ್ಲಾಸ್ಗೆ ಎಲ್ಲ ಮಕ್ಕಳ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಕೆಲವರಿಗೆ ಅದರಲ್ಲೂ ಪ್ರಾಬ್ಲಮ್ ಇದೆ, ಮನೆಯವರ ಒತ್ತಡ ಒಂದು ಕಡೆ, ಈಗ ಅರ್ಥ ಆಗುದಿಲ್ಲ. ಮ್ಯಾಥ್ಸ್ ಅಂತೂ ಕೆಲವು ಮಕ್ಕಳಿಗೆ ಅರ್ಥ ಆಗುದಿಲ್ಲ. ಸರಿ, ಸುಮನ್ ವಿ ಆಚಾರ್ಯವರು, ತಾವೊಬ್ಬರು ಪೋಷಕರು, ಸಾಕಷ್ಟು ಪೋಷಕರು ಮಹಿಳೆಯಾಗಿ, ಮಹಿಳೆ ವಿದ್ಯಾರ್ಥಿನಿಯರು ವಿಶೇಷವಾಗಿ ಹುಡುಗಿಯರು ನಿಮ್ಮೊಟ್ಟಿಗೆ ಕೂತ್ಕೊಂಡು ಸೀರಿಯಲ್ಗಳನ್ನು ನೋಡ್ತಾರೆ. ಎಷ್ಟರ ಮಟ್ಟಿಗೆ ಸೀರಿಯಲ್ ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಕೊಡುತ್ತೆ? ನಿಜವಾಗಿ ಸೀರಿಯಲಲ್ಲಿ ನಡೆದಾಗೆ ಮನುಷ್ಯ ನಮ್ಮ ಜೀವನದಲ್ಲಿ ನಿಜ ಜೀವನದಲ್ಲಿ ನಡೆಯಲಿಕ್ಕೆ ಸಾಧ್ಯವಿಲ್ಲ.
ಅದನ್ನು ಅನುಕರಣೆ ಮಾಡಿಕೊಂಡು ಅವರು ನೋಡುವಂಥದ್ದು ತುಂಬ ತಪ್ಪು ನಡೆದ್ರೆ ಆ ರೀತಿಯಲ್ಲಿ. ಹಾಗಾಗಿ ನಾನು ಪೇರೆಂಟ್ಸಿಗೆ ಆಗಲಿ ಹೇಳೋದು, ಮಕ್ಕಳು ಇರುವಾಗ ಅಂಥ ಸೀರಿಯಲನ್ನು ನೋಡಬೇಡಿ. ಒಂದ ಮಕ್ಕಳು ಶಾಲೆಗೆ ಹೋದಾಗವ ಅಥವಾ ನೈಟ್ ರೀಪ್ಲೇ ಕೊಟ್ಟೇ ಕೊಡ್ತಾರೆ, ಅಂಥ ಟೈಮಲ್ಲಿ ನೋಡಿ. ಮಕ್ಕಳಿಗೆ ಯಾವುದನ್ನು ತೋರಿಸ್ಬೇಕು ಅದನ್ನಷ್ಟೇ ನೀವು ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಕೆಲಸಗಳನ್ನು ನಾವು ಪೇರೆಂಟ್ಸ್ ಆಗಿ ಮಾಡುವಂಥದ್ದು ಫಸ್ಟಿಗೆ. ಮತ್ತು ಎಲ್ಲ ಸೀರಿಯಲ್ಗಳಲ್ಲಿ ಬಂದದ್ದೆಲ್ಲ ನಿಜ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದೊಂದು ಕತೆ ಕತೆ. ಅದಕ್ಕೆ ಕಾಲ್ಪನಿಕವಾಗಿ ಏನೆಲ್ಲ ಮೂಡಿಸಿ ಒಂದು ಧಾರಾವಾಹಿಯನ್ನು ಎಳಿಬೇಕು ಅಂತ ಹೇಳಿಕೊಂಡು ಒಂದರಿಂದ ಒಂದು 25-50 ಕಂತು ಮಾಡಬೇಕು, 150 ಒಂದಕ್ಕೆ ಒಂದು ಲಿಂಕ್ ಕೊಟ್ಟಿಕೊಂಡು ಅವ್ರು ಹೋಗ್ತಾರೆ. ಅದು ಬಿಟ್ಟರೆ ಅದು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿಲ್ಲ. ಹಾಗಾಗಿ ನಾನು ಪೋಷಕರಾಗಿ ಹೇಳುದು, ಮಕ್ಕಳಿಗೆ ಅಂತ ಸೀರಿಯಲ್ ಅನ್ನು ನೋಡ್ಲಿಕ್ಕೆ ಬಿಡಬೇಡಿ. ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಥವಾ ಈಗ ಮನೋರಂಜನೆ ಪ್ಲಸ್ ವರ್ಲ್ಡ್ ಪೌರಾಣಿಕ ಕೃಷ್ಣ ಧಾರಾವಾಹಿ ಇರ್ಬೋದು, ಮಹಾಭಾರತ ಇರ್ಬೋದು, ರಾಮಾಯಣ ಅಂತದೆಲ್ಲ ನೋಡಬಹುದು, ಸ್ಫೂರ್ತಿ ಆಗ್ಬೋದು ಮಕ್ಕಳಿಗೆ. ಅಂತ ಕಥೆಗಳು ಯಾರಿಗೂ ಬೇಡ ನಮಗೆ. ಶಕ್ತಿಮಾನ್ ಬೇಕು, ಹನುಮಾನ್ ಬೇಡ. ಅಲ್ಲ, ನಾವು ಪೋಷಕರು ಅದನ್ನು ಚಾನೆಲ್ ಅನ್ನು ಹಾಕಿದ್ರೆ ಖಂಡಿತ ಮಕ್ಕಳು ನೋಡ್ತಾರೆ. ಯಾಕಂದ್ರೆ ಕೊರೋನಾ ಟೈಮಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ರಾಮಾಯಣ ಏನಂತ ಗೊತ್ತಿರಲಿಲ್ಲ, ಮಹಾಭಾರತ ಏನಂತ ಗೊತ್ತಿರಲಿಲ್ಲ. ಈಗ ನಮ್ಗೆ ಅವರು ಕೃಷ್ಣನ ಕಥೆಯನ್ನು ಹೇಳ್ತಾರೆ ಅಂದ್ರೆ ನಾವು ಹಾಕಿದ್ರಿಂದ ಆ ಮಕ್ಕಳು ಅದನ್ನು ನೋಡ್ತಾರೆ. ನಾವೇ ಅದನ್ನು ಬೇರೆ ಸೀರಿಯಲ್ ಹಾಕಿದ್ರೆ ಮಕ್ಕಳಿಗೆ ಅವಕಾಶನೇ ಇಲ್ಲ. ಶಕಲ್ ಮೇಡಮ್, ಹಿಂದೆ 10-12 ಮಕ್ಕಳು ಅಥವಾ 6 ಜಾಸ್ತಿ ಮಕ್ಕಳು ಇದ್ರು, ಯಾವುದೇ ಸಮಸ್ಯೆ ಇರಲಿಲ್ಲ, ಟ್ರ್ಯಾಕಿಂಗ್ ಇರಲಿಲ್ಲ, ಎಷ್ಟು ಗಂಟೆಗೆ ಬರ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾವ ದಾರಿಯಲ್ಲಿ ಬರ್ತಾರೆ, ನಡ್ಕೊಂಡು ಹೋಗಬೇಕಿತ್ತು ನಡ್ಕೊಂಡು ಬರಬೇಕಿತ್ತು, ಯಾವುದೇ ಸಮಸ್ಯೆ ಇರಲಿಲ್ಲ ಅಥವಾ ನಿಮ್ಮ ಸಹಾಯವಾಣಿ 1098 ಇರಲಿಲ್ಲ, ಏನು ಸಮಸ್ಯೆ ಇರಲಿಲ್ಲ. ಈಗ ಇರುವುದು ಒಂದು ಮಗು, ತಪ್ಪಿದ್ದರೆ 2, ಮಿಸ್ ಆದರೆ 3 ಅಷ್ಟೇ. ಆ 3 ಮಕ್ಕಳನ್ನು 2 ಮಕ್ಕಳನ್ನು ನೋಡಲಿಕ್ಕೆ ಈ ಪೋಷಕರಿಗೆ ಆಗುವುದಿಲ್ವ? ಎಲ್ಲಿರುವಂಥ ಒಂದು ಪ್ರೆಷರ್ ಇದೆ ನಮ್ಮ ಪೇರೆಂಟ್ಸ್ಗಳಿಗೆ, ಸಮಸ್ಯೆ ಎಲ್ಲಿ? ಹುಟ್ಟಿ ಬೆಳೆದದ್ದು ಅವಿಭಕ್ತ ಕುಟುಂಬದಲ್ಲಿ, ಅದೇ ಈಗ ವಿಭಕ್ತ ಕುಟುಂಬ ಆಗಿದೆ. ಅವಿಭಕ್ತ ಕುಟುಂಬದಲ್ಲಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಮಾವ ಎಲ್ಲರೂ ಇರ್ತಿ, ಸಲಹೆ ಕೊಡಲಿಕ್ಕೆ ಎಲ್ಲರೂ ಇರ್ತಿದ್ರು. ಈಗ ತಂದೆ ತಾಯಿ ಮಗು ಅಷ್ಟೇ ಇರೋದು. ತಂದೆ ತಾಯಿ ಮೊಬೈಲಲ್ಲಿ ಇರ್ತಾರೆ, ಇಡೀ ದಿನ ಜಗಳ ಆಡ್ಕೊಂಡಿರ್ತಾರೆ. ಆವಾಗ ಮಕ್ಕಳಿಗೆ ಯಾರು ಸಲಹೆ ಕೊಡ್ತಾರೆ? ಇವರು ಹಣ ಸಂಪಾದನೆ ಮಾಡಬೇಕು, ಮಕ್ಕಳಿಗೋಸ್ಕರ ನಾವು ದುಡಿಯೋದು. ಆದರೆ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡಿದರೆ ಮಕ್ಕಳು ಏನು ಮನಸ್ಸಲ್ಲಿ ಇದೆ, ಸಂಜೆ ಹೋಗಿ ಇವತ್ತು ಏನಾಯಿತು ಅಂತ ಕೇಳುವ ವ್ಯವಧಾನ ತಂದೆ ತಾಯಿಯಲ್ಲಿ ಇಲ್ಲ. ದುಡಿಮೆ ಹಿಂದೆ ಬಿದ್ದಿರ್ತಾರೆ. ಮಕ್ಕಳು ಮೊಬೈಲ್ ಹಿಡ್ಕೊಂಡು ರೂಮಿಗೆ, ನಮಗೆ ನಾವು ಸಣ್ಣದಿರುವಾಗ ರೂಮಿಗೆ ಬಾಗಿಲು ಹಾಕ್ಲಿಕ್ಕೆ ರೂಮೇ ಇರಲಿಲ್ಲ. ಈಗ ಎಲ್ಲ ಮಕ್ಕಳಿಗೂ ಸಪರೇಟ್ ರೂಮ್ ಬೇರೆ, ಪ್ರೈವೇಸಿ ಇದೆ. ಹಾಗಾಗಿ ಮಕ್ಕಳು ಯಾಕೆ ಬಾಗಿಲು ಹಾಕಿಕೊಂಡು ಮೊಬೈಲಲ್ಲಿ ಏನು ಮಾಡ್ತಾರೆ ಅದನ್ನು ನಾವು ಮೊದಲು ತಂದೆ ತಾಯಿಯಾಗಿ ಯೋಚಿಸಬೇಕು. ಬಾಗಿಲು ಹಾಕುವ ಉದ್ದೇಶ ಏನು? ಸ್ಟಡೀಸ್ ಇರುವಾಗ ಬಿಟ್ಟು ಅದನ್ನು ತಂದೆ ತಾಯಿ ಮಕ್ಕಳ ಮನಸ್ಸಲ್ಲಿ ಏನು ನಡೀತಾ ಇದೆ, ಮೊಬೈಲಲ್ಲಿ ಏನು ನೋಡ್ತಾ ಇದ್ದಾರೆ, ಅದನ್ನು ತಂದೆ ತಾಯಿಯ ಕರ್ತವ್ಯ. ಸರಿ, ತಂದೆ ತಾಯಿಯ ಕರ್ತವ್ಯ ಅಂತ ಹೇಳ್ತಾರೆ ಸೋಷಿಯಲ್ ವರ್ಕರ್. ತಾವು ಒಬ್ಬ ಪ್ಯಾರೆಂಟ್, ನಿಮಗೂ ಕೂಡ ನೀವು ಕೆಲಸಕ್ಕೆ ಹೋಗ್ತೀರಿ, ಸಂಜೆ ಬಂದು ಅಡುಗೆ ಆಗಬೇಕು, ದೈನಂದಿನ ಕೆಲಸ ಆಗಬೇಕು, ಪ್ರೆಷರ್ ಇದೆ ನಿಮಗೆ. ಮನೆಯ ವಾರ್ತೆ ಮತ್ತು ಹೊರಗಿನ ಎರಡೂ ಕೆಲಸಗಳನ್ನು ನೋಡ್ತೇವೆ ನಾವು. ಗಂಡಸರು ಆರಾಮಾಗಿ ಹೇಳ್ತಾರೆ ಶೀ ಈಸ್ ಹೌಸ್ ವೈಫ್ ಅಂತೇಳಿ. ನಿಮಗೆ ನಮಗಿಂತ ಜಾಸ್ತಿ ಕೆಲಸ ಇರುತ್ತೆ ಸಾಮಾನ್ಯವಾಗಿ, ಒಂದು ನಿಮ್ಮಲ್ಲಿಯೂ ಕೂಡ ಒಂದು ಪ್ರೆಷರ್ ಇರುತ್ತೆ. ಈಗ ಮಕ್ಕಳಿಗೆ ಟೈಮ್ ಕೊಡಬೇಕಂತ ಕೌನ್ಸಿಲರ್ ಹೇಳ್ತಾರೆ, ಎಲ್ಲಿ ಟೈಮ್ ಕೊಡಲಿಕ್ಕೆ ಟೈಮ್ ಸಿಗುತ್ತೆ? ಆಸ್ ಅ ಹೌಸ್ ವೈಫ್ ಆದರೆ ಟೈಮ್ ನಾವು ಅವರೊಟ್ಟಿಗೆ ಇದ್ದುಕೊಂಡು, ಅಂದರೆ ಈಗ ಇರೋದು ಚಿಕ್ಕ ಮನೆ, ತುಂಬ ಏನು ದೊಡ್ಡ ಮನೆ ಅಂತ ಇಲ್ಲ. ಹಾಗೆ ಮಕ್ಕಳನ್ನು ಇಂಡಿವಿಜುವಲ್ ಆಗಿ ಓದಿ ಅಂತ ನಾವು ಬಿಡಬಾರ್ದು. ಆ್ಯಸ್ ಅ ಮದರ್, ನಾನು ಫಾದರಿಗೆ ಹೇಳೋದಿಲ್ಲ, ಆ್ಯಸ್ ಅ ಮದರ್ ನಾವು ಅವ್ರು ಓದುವಾಗ ಏನನ್ನು ಓದ್ತಾ ಇದ್ದಾರೆ, ಎಷ್ಟೇ ಬಿಸಿ ಶೆಡ್ಯೂಲ್, ಒಂದು 2 ಆದರೂ ಹೋಗಿ ಅವ್ರು ಎಂತ ನೋಡ್ತಾ ಇದ್ದಾರೆ ಚೆಕ್ ಮಾಡುವ ನಮ್ಮ ಕರ್ತವ್ಯ ಅದು. ಎಸ್ಪೆಷಲಿ ಈಗ ಮೊಬೈಲ್ ಬಂದ ನಂತರ, ಇಲ್ಲದಿದ್ರು ಆ ಸೋಷಲ್ ಮೀಡಿಯಾದಲ್ಲಿ ಬಹಳಷ್ಟು ಬೇಡದೆಲ್ಲ ಬಂದಿದೆ. ಹಾಗಾಗಿ ಮಕ್ಕಳಿಗೆ ಫಸ್ಟಿಗೆ ನೀನು ಯಾವುದನ್ನು ನೋಡ್ಬೇಕು ಅಷ್ಟನ್ನೇ ನೋಡು ಮಗ, ನಿನ್ನದು ಸ್ಟಡೀಸ್ ಏನುಂಟು ಅದನ್ನು ಮಾತ್ರ ನೀನು ನೋಡು, ಬೇರೆದೆಲ್ಲ ನೋಡ್ಲಿಕ್ಕೆ ಹೋಗ್ಬೇಡ. ಹಾಗಾಗಿ ಮತ್ತೆ ಪ್ರೈವೇಸಿಯಾಗಿ ಅವರಿಗೆ ಅಂತ ಒಂದು ಮೊಬೈಲ್ ಆಗಲಿ ನಾವು ತೆಗೆದುಕೊಡ್ಬಾರ್ದು. ಆಫ್ಟರ್ ಸರ್ಟನ್ ಏಜ್ ಇಟ್ಸ್ ಓಕೆ, ಅದರ ಮೊದಲು ಅವ್ರು ಮೆಚೂರ್ ಆಗುವ ತನಕ ಅವರ ಕೈಯಲ್ಲಿ ಇಂಡಿವಿಜುವಲ್ ಮೊಬೈಲ್ ಅನ್ನು ಕೊಡ್ಲೇಬಾರ್ದು. ಅಲ್ಲ, ಈಗ ಏನಾಗಿದೆ ಅಂದ್ರೆ ಆನ್ಲೈನ್ ಕ್ಲಾಸ್ ಬರ್ಲಿಕ್ಕೆ ಹೋಗಿ ಎಲ್ಲ ಮಕ್ಕಳಿಗೂ ಮೊಬೈಲ್ ಸಿಕ್ಕಿದೆ, ಮಕ್ಕಳಿಗೆ ಅದೊಂದು ಅಪರ್ಚುನಿಟಿ ಆಯ್ತು.
ಅಲ್ಲೂ ಕೂಡ ನೀವು ಹೇಳಿದ್ರೆ ಲಾಕ್ಡೌನ್ ಟೈಮಲ್ಲಿ ಯಾಕೆ ಇಷ್ಟು ಆತ್ಮಹತ್ಯೆಗಳಾಗ್ತವೆ ಅಂತ, ಅದು ಒಂದು ಕಾರಣ ಆಗಿರ್ಬೋದು. ಆನ್ಲೈನ್ ಕ್ಲಾಸ್, ಈಗ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಅಂದ್ಕೊಂಡು ಎಸ್ ಎಲ್ ಸಿ ಮಕ್ಕಳಿಗೆ ಕೊಡುವುದಿಲ್ಲ ನಾವು, ಯಾಕಂದರೆ ಪಿ ಯು ಸಿಗೆ ಹೋದ ಮೇಲೆ ಎಸ್ ಎಲ್ ಸಿ ತನಕ ಒಂದು ಸ್ಕೂಲ್ ಬಸ್ಸಲ್ಲಿ ಹೋಗ್ತಾರೆ, ಮೊಬೈಲ್ ಬೇಕಾಗಿಲ್ಲ. ಆಫ್ಟರ್ ಕಾಲೇಜಿಗೆ ಮೊಬೈಲ್ ಬೇಕಾಗ್ತದೆ, ಮಕ್ಕಳು ಎಲ್ಲಿ ಹೋದ್ರಿ ಏನ್ ಬಂದ್ರ ಅಂತ. ಕಾಲೇಜಿಗೆ ಸ್ವಲ್ಪ ಆದ್ರೂ ವಾಟ್ ಇಸ್ ಗುಡ್ ವಾಟ್ ಇಸ್ ಬ್ಯಾಡ್ ಅಂತ ಗೊತ್ತಿರುತ್ತೆ. ಕ್ಲಾಸ್ ಮುಗ್ದಿದೆ, ಈಗಲೂ ಮೊಬೈಲ್ ಕೈಯಲ್ಲಿ ಇದೆ ಮಕ್ಕಳು. ಈಗ ಸ್ಕೂಲ್ ಅಲ್ಲಿ ಹೇಳಿದ್ದಾರೆ ದೇರ್ ಇಸ್ ನೋ ಮೊಬೈಲ್ ನೀಡೆಡ್ ಅಂತ ಆಲ್ರೆಡಿ ಹೇಳಿದ್ದಾರೆ. ಆದ್ರೂ ಮನೆಗೆ ಬಂದ ಕೂಡಲೇ ಅದು ಒಮ್ಮೆ ಅಡಿಕ್ಷನ್ ಆಗಿದ್ದಾರೆ. ಸರಿ, ಶಾಲೆ ಅವರು ಹೇಳಿದ್ರು ಶಾಲೆಗೆ ಮೊಬೈಲ್ ತರಬಾರದು ಅಂತ. ಮೊಬೈಲ್ ನಲ್ಲಿಯೇ ಶಾಲೆ ಬಂತು, ಹೌದು, ಆವಾಗ ನಾವು ಮೊಬೈಲ್ ಕೊಡಬೇಕಾಯಿತು. ಸರಿ ಶಕೀಲಾ ಮೇಡಮ್, ಈಗ ತಾವು ಕೌನ್ಸಿಲಿಂಗ್ ಮಾಡ್ತಿದ್ದೀರಿ, ತಾವು ಒಂದು ಸಾಧಾರಣ 20-22 ವರ್ಷದ ಅನುಭವ ನಮಗಿದೆ, ಯಾವ ಕಾಲದಲ್ಲಿ ಈ ಸಣ್ಣ ಮಕ್ಕಳ ಕೌನ್ಸಿಲಿಂಗ್ ಪ್ರಾರಂಭ ಆಯಿತು? 2005-2010 ನಂತರ ಅದರ ಮೊದಲು ಇತ್ತ ಅಥವಾ 2018 ನಂತರ ಜಾಸ್ತಿ ಆಯಿತು? ಇಲ್ಲ, ಮೊಬೈಲ್ ಬಂದ ಮೇಲೆ ಜಾಸ್ತಿ ಆಯಿತು ಸ್ವಲ್ಪ, 18 ನೀವು ಹೇಳಿದಾಗೆ ಆ ಪೀರಿಯಡಲ್ಲೇ ಕೌನ್ಸಿಲಿಂಗ್ ಜಾಸ್ತಿ ಆಯಿತು. ನಾನು ಸಾಂತ್ವನ 2002 ನಮಗೆ ಓಪನ್ ಆಯಿತು, ಆಗ ಮಕ್ಕಳ ಸಮಸ್ಯೆ ಅಷ್ಟಿರಲಿಲ್ಲ, ಗಂಡ ಹೆಂಡತಿ ಜಗಳ ಬರ್ತಾ ಇತ್ತು. ಆದರೆ ಮಕ್ಕಳು ಈಗ ಆಗಲ್ಲ, ಗಂಡ ಹೆಂಡತಿಯೇ ಬರ್ತಾರೆ. ನಮ್ಮ ಮಕ್ಕಳು ಡಿಪ್ರೆಷನ್ಗೆ ಹೋಗಿದ್ದಾರೆ, ಅಥವಾ ಡೆತ್ ಆದ ಮೇಲೆ ಬಂದ ತಾಯಿಯೂ ಇದ್ದಾಳೆ. ಈ ಥರ ನಾನು ಮಗಳನ್ನು ಕಳ್ಕೊಂಡು, ಅವಳಿಗೆ ಅಂದರೆ ಲವ್ ಅಫೇರ್ ಇತ್ತು, ನೀವು ಈಗ ಬಂದಿದ್ದೀರಿ, ಮೊದಲು ಬಂದಿದ್ರೆ ಏನಾದರೂ ಮಾಡ್ಬೋದಿತ್ತು ಅಂದರೆ ಅಂಥ ಕೇಸಸ್ ಜಾಸ್ತಿ ಬರ್ತದೆ ನಮಗೆ. ಇವಾಗ ಅವನ ಮೇಲೆ ಕೇಸ್ ಮಾಡಿ ಡೆತ್ ಆಗಿದೆ ಮಗುದು, ಫ್ರೆಂಡ್ಶಿಪ್ ಇದೆ ಅವಳಿಗೆ ಅಂತ ಗೊತ್ತಿತ್ತು ತಾಯಿಗೆ, ಅಂಥ ಪ್ರಕರಣಗಳು ಈಗ ಬರ್ತಾ ಇದೆ. ಅದಕ್ಕೆ ಕಾರಣ ಇದೆ ನಮ್ಮ ಮುಂದುವರಿದ. ಸರಿ, ಈಗ ಒಂದೆರಡು ಮಕ್ಕಳು ಅವರು ಹೇಳಿದ್ದು ನಾವು ಕೊಡಬೇಕಾಗತ್ತೆ. ಮೊನ್ನೆ ಬೈಂದೂರಿನಲ್ಲಿ ಏನಾಯ್ತಂದ್ರೆ 15 ವರ್ಷದ ಹುಡುಗನಿಗೆ 2 ಸಾರಿ ವಾರ್ನಿಂಗ್ ಕೊಟ್ಟು ಬೈಕ್ನಲ್ಲಿ ಹೋಗೋದಕ್ಕೆ ಪೊಲೀಸರು, ತಾಯಿ ತೆಗೆದುಕೊಟ್ರು, ಅದು ಕೂಡ ಸ್ಪೋರ್ಟ್ಸ್ ಬೈಕ್, ಡಿವೈಡರ್ಗೆ ಇಟ್ಕೊಂಡು ತಿರಿ ಹೋದ. ಈಗ 2 ಸಾರಿ ವಾರ್ನಿಂಗ್ ಕೊಟ್ಟಿದ್ದಾರೆ, ಆವಾಗಲೂ ಕೂಡ ತಾಯಿಗೆ ತಿಳಿಲಿಲ್ಲ. ಮೇಡಮ್ ಹೇಳ್ತಾರೆ ನಾವು ನಮ್ಗೆ ಮೊದಲು ಹೇಳಬೇಕಿತ್ತು ಅಂತೇಳಿ. ಕೆಲವೊಮ್ಮೆ ಮಕ್ಕಳ ಒಂದು ಪ್ರೀತಿಯಿಂದ ಅಥವಾ ಒಂದು ರೀತಿಯ ಹೆದರಿಕೆ, ಎಲ್ಲಿಯೋ ನಾನು ಮಾಡ್ಕೊಳ್ತೇನೆ ಅಂತೇಳಿ ಅಲ್ವಾ ಸುಸೈಡ್ ಮಾಡ್ಕೊಳ್ತೇನೆ, ಅವಾಗ ನಾವು ಅವ್ರಿಗೆ ಹೇಳಿದನ್ನು ಕೊಡ್ತಾರೆ. ಎಷ್ಟುವರೆಗೆ ಕೊಡಬಹುದು ನಾವು, ಹೇಗೆ ಇದನ್ನು ಕಂಟ್ರೋಲ್ ಮಾಡೋದು? ಈ ಎಕ್ಸಾಂಪಲ್, ಈಗ ಒಂದು ಚಿಕ್ಕ ಮಗು ಆಗಲಿ, ಆ ಏಜಿಗೆ ಏನು ಕೊಡಬೇಕು ಅಂತ ಫಸ್ಟ್ ತಂದೆ ತಾಯಿ ಡಿಸೈಡ್ ಮಾಡಬೇಡಿ. ಇವರು ಇಬ್ಬರೊಟ್ಟಿಗೆ ಕೊಟ್ಕೊಂಡು ಅವ್ರ ಡಿಸಿಷನ್ ಇಸ್ ತಂದೆ ತಾಯಿ ಪಕ್ಷ ವಹಿಸ್ತಾರಲ್ಲ. ಈಗ ನನಗೆ ಇಬ್ಬರು ಮಕ್ಕಳು, ನಾನು ಮಗಳ ಕಡೆಗೆ ಇದ್ದೇನೆ, ನನ್ನ ಹೆಂಡತಿ ಮಗನ ಕಡೆಗೆ ಇದ್ದಾಳೆ, ಸಾಮಾನ್ಯವಾಗಿ ಇದು ಬರುತ್ತೆ. ಹೌದು, ನಿನ್ನ ತಂದೆ ಎಲ್ಲ ಹೋಗಿ ಕೇಳು ಕೇಳು, ಹಾ ಇದು ಗಮ್ಮತ್ತಿಗೆ ಇರಬಹುದು, ಹೌದು, ಅಥವಾ ಅವರನ್ನು ಸುಮ್ಮನಿರಿಸ್ಲಿಕ್ಕೆ ಇರಬಹುದು, ಆದ್ರೆ ಇದರ ಇಂಪ್ಯಾಕ್ಟ್ ಎಷ್ಟಿದೆ? ಹೌದು, ಸರ್ಟನ್ ಏಜ್ನವರೆಗೆ ನಾವು ಅಂತದನ್ನು ಕೊಡ್ಲೇಬಾರದು ಸರ್. ಡಿಲೇ ಮಾಡ್ತಾ ಹೋಗ್ಬೇಕು, ಏನಾದ್ರೂ ಒಂದು ಕಾರಣ ಹೇಳ್ತಾ ಆಗ್ತದೆ. ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಅಥವಾ ಅದು ಏನ್, ಅದು ಆರ್ಥಿಕ ಪರಿಸ್ಥಿತಿ ಮಕ್ಕಳಿಗೆ ಅರ್ಥವೇ ಆಗುದಿಲ್ಲ. ಈಗಿನ ಬೇಕು ಹೇಳಿದ್ರೆ ಬೇಕು ಅಂತಲ್ಲ ಹಠ ಮಾಡ್ತಾರೆ. ಆದ್ರೆ ಸರ್ಟನ್ ಏಜ್ ಬರುವಾಗ ಇಂಥದ್ದು ನಾವು ಕೊಡಿಸ್ಬೇಕು ಅಂತ ಪೇರೆಂಟ್ಸ್ ನಿರ್ಧಾರ ಮಾಡುವಂತದ್ದು. ಆಕ್ಚುಲಿ ಪೇರೆಂಟ್ಸ್ ಫೈಟ್ ಮಾಡ್ಬೋದು ಏನೇ ಆಗ್ಲಿ, ಆದ್ರೆ ಪೇರೆಂಟ್ಸ್ ಆಕ್ಚುಲಿ ಇದರಲ್ಲಿ ವೆರಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಸರ್ಟನ್ ಏಜ್ ಬರುವ ತನಕ ಮೊಬೈಲ್ ಆಗ್ಲಿ, ವೆಹಿಕಲ್ಸ್ ಆಗ್ಲಿ, ಎಲ್ಲಿಗೆ ಪಾರ್ಟಿಗೆ ಹೋಗುವಂತ ವಿಚಾರಗಳಾಗ್ಲಿ, ಡ್ರೆಸ್ ಕೋಡ್ಸ್ ಆಗ್ಲಿ, ಕಂಬೈನ್ಡ್ ಸ್ಟಡೀಸ್ ಆಗ್ಲಿ, ಎಸ್ಪೆಷಲಿ ಇನ್ ದಟ್ ಕೇಸಸ್ ಆಲ್ಸೋ, ನಾವು ಎಷ್ಟರ ಮಟ್ಟಿಗೆ ಅವರಿಗೆ ಫ್ರೀನೆಸ್ ಬಿಡ್ಬೇಕು ಹೇಳಿದ್ರೆ ಆ ತಕ್ಕ ಮಟ್ಟಿಗೆ ನಾವು ಆ ಫ್ರೀನೆಸ್ ಅನ್ನು ಮಕ್ಕಳಿಗೆ ತಿಳಿಸಿದ್ರೆ ಗ್ಯಾರಂಟಿ ಮಕ್ಕಳು ನಮ್ಮ ಹೇಳಿದಾಗೆ ನಾವು ನಮಗೆ ಹತೋಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯವಾಗ್ತದೆ. ಸಣ್ಣ ಮಕ್ಕಳು ಅಂದ್ರೆ ಒಂದು ಪ್ರೈಮರಿ, ನಾನೀಗ ಕೊಡ್ಬೇಕಾದ್ರೆ ನಿಮ್ಗೆ ಆತ್ಮಹತ್ಯೆ ಪ್ರಕರಣ ಬಂದ ಅಲ್ಲ, ಯಾವ್ದೋ ಒಂದು ಸಮಸ್ಯೆ ಒಂದು ಬಂತು, ಸಮಸ್ಯೆ ಒಂದು ಬಂತು. ಈಗ ನಾವು ಒಂದು ಕೇಸ್ ಹ್ಯಾಂಡಲ್ ಮಾಡಿದನ್ನು, ಏನೂ ಇಲ್ಲದ ಮಗು, ಈಗ ನಾನು ಮಕ್ಕಳಿಗೆ ಹೇಳುದು ಇದನ್ನು ಮಕ್ಕಳು ನೋಡ್ತಾ ಇರ್ಬೋದು. ಏನಿಲ್ಲದ ಮಗು ಅಂದ್ರೆ ತಂದೆ ತಾಯಿ, ಒಂದು ನಮ್ಗೆ ಒಂದು 4 ವರ್ಷದ ಮೊದಲು ಒಂದು ಕಾಲ್ ಬಂತು ನಮಗೆ, ವಿಶ್ವಶೇಟ್ರಿಗೆ ಒಂದು ಆತ್ಮಹತ್ಯೆ ಮಾಡಲಿಕ್ಕೆ ಹೋದ ಮಗು, ಎಸ್ ಎಲ್ ಸಿದ ಮಗು, ತಾಯಿ ಮಗಳು ಇಬ್ಬರು ಇದ್ದಾರೆ ಅಂದ್ಕೊಂಡು ಅವರ ಗಮನಕ್ಕೆ ಬಂತು, ಅವರು ಅದನ್ನು ತಡೆದ್ರಲ್ಲ, ಹಾಸ್ಪಿಟಲೈಸ್ ಮಾಡಿದರು. ಆಮೇಲೆ ಅವರು ಒಂದು ಹುಡುಗಿ ಆದ್ದರಿಂದ ಮಹಿಳಾ ಸಹಾಯವಾಣಿಗೆ ಆಕೆಯನ್ನು ಒಪ್ಪಿಸಿದರು. ಅಷ್ಟು ಹೊತ್ತಿಗೆ ನೋಡುವಾಗ ತಾಯಿ ಮದ್ಯವ್ಯಸನಿ ಆಗಿದ್ಲು, ತಂದೆ ಒಳ್ಳೆ ಮಾಡಿ ಸಾಕ್ತಾ ಇದ್ರು, ಅವರು ಚಿನ್ನದ ವ್ಯಾಪಾರಿ ಆಗಿದ್ರು. ಇಲ್ಲಿ ನಾನು ಹೆಸರು ಯಾವುದು ಬೇಡ,
ಚೆನ್ನಾಗಿ ಸಾಕಿದ್ದಾರೆ ತಂದೆ. ಆದ್ರೆ ಅವ್ರಿಗೆ ಏನೋ ಒಂದು ಅನಾರೋಗ್ಯ ಇದ್ದ ಕಾರಣ ಅವರು ಡ್ರಿಂಕ್ಸ್ ಗಂಡನೇ ಸ್ವಲ್ಪ ಕೊಡ್ತಾ ಇದ್ರು ಅವರಿಗೆ ಹೆಂಡತಿಗೆ ಒಬ್ಬ ಸಾಧು ಹ್ಯಾಬಿಚುವಲ್ ಆಯ್ತು. ಇವಳಿಗೆ ಎಸ್ ಎಲ್ ಸಿ ಅಲ್ಲಿ ಒಳ್ಳೆ ಮಾರ್ಕ್ ತೆಗ್ದಿದ್ದಾಳೆ ಇವಳು ಮಗಳು ತೆಗ್ದಿದ್ದಾಳೆ. ಆದ್ರೆ ಅವಳಿಗೆ ಡಿಸ್ಕಂಟಿನ್ಯೂ ಆಯ್ತು ಇವಳ ಮದ್ಯವ್ಯಸನದಿಂದಾಗಿ. ಅವರು ಅದು ಜಾಸ್ತಿ ಆಯ್ತು, ನಮ್ಮ ಗಮನಕ್ಕೆ ಬಂತು. ನಮ್ಮ ಗಮನಕ್ಕೆ ಬಂದಾಗ ಅವಳನ್ನು ಸಾಧಾರಣ ಒಂದು ವರ್ಷ ಮಾನಸಿಕ ಡಿಪ್ರೆಷನ್ ಇಂದ ಹೊರಗೆ ತರಲಿಕ್ಕೆ ಆಯ್ತು. ನಮಗೆ ಮನೆ ಇಲ್ಲ ಏನಿಲ್ಲ, ಅವಳನ್ನು ನಾವು ಸ್ಟೇಟ್ ಹೋಮ್ಗೆ ಹಾಕಿದೆವು ತಾಯಿಯನ್ನು. ಇವಳನ್ನು ಪಿ ಜಿಯಲ್ಲಿ ಸ್ವಲ್ಪ ದಿನ ಇಟ್ಟೆವು. ಆಮೇಲೆ ಪ್ರೋಸೆಸ್, ಈಗ ಒಂದು ತಾಯಿ ಒಂದು ಮಗುವನ್ನು ಸಾಕುವಾಗ ಕುಟುಂಬದಲ್ಲಿ ತಾಯಿ ಒಬ್ಬಳೇ ಮಾಡ್ಬೋದು, ತಾಯಿಯೇ ಮೊದಲ ಗುರು. ಆದರೆ ಸಮಾಜಕ್ಕೆ ಬರುವಾಗ ನಾವು ಒಂದು ಟೀಮ್ ವರ್ಕ್ 15 ಜನ ಬೇಕಾಗ್ತಾರೆ. ಸೋಷಿಯಲ್ ವರ್ಕರ್ಸ್, ಡಾಕ್ಟರ್ಸ್, ಟೀಚರ್ಸ್ ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಅಲ್ಲಿ ಅವಿಭಕ್ತ ಕುಟುಂಬದಲ್ಲಿರುವ ಎಲ್ಲರೂ ನಾವು ಎಲ್ಲ ಪಾತ್ರವನ್ನು ನಾವು ವಹಿಸ್ಬೇಕಾಗ್ತದೆ. ಈಗ ಆಮೇಲೆ ಪಿ ಯು ಸಿಯಲ್ಲಿ ಅವಳು ಡಿಪ್ರೆಷನ್ ಇರ್ಲಿಕ್ಕೆ ಹೋಗಿ ಎರಡು ಸಬ್ಜೆಕ್ಟ್ ಫೇಲ್ ಆದ್ಲು. ಆಮೇಲೆ ಅವಳಿಗೆ ಕೌನ್ಸಿಲಿಂಗ್ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಸಿಕ್ಕಿತು. ಈಗ ಶೆಟ್ಟರಾಗಲಿ ಅವರಿಗೆ ಅವಳಿಗೆ ಏನು ನೀಡ್ಗಳು ಬೇಕು ಅದನ್ನೆಲ್ಲವನ್ನು ಕೊಟ್ಟರು. ಅವಳಿಗೆ ಒಂದು ಬರ್ತ್ಡೇಯಿಂದ ವಂಚಿತರಾಗಿದ್ಲು ಅವಳು, ತಂದೆ ಎಲ್ಲವನ್ನು ಮಾಡಿದೆವು. ಈಗ ಅವಳು ಸೆಕೆಂಡ್ ಪಿ ಯು ಸಿಯಲ್ಲಿ 525 ಮಾರ್ಕ್ ತೆಗ್ದು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದ್ಲು. ಇವಾಗ ಜರ್ನಲಿಸಂ ಮಾಡ್ತಾ ಇದ್ದಾಳೆ, ಸೆಕೆಂಡ್ ಇಯರ್ ಅಲ್ಲಿ ಇದ್ದಾಳೆ, ಕೃಷ್ಣಾನುಗ್ರಹದಲ್ಲಿ ಇದ್ದಾಳೆ. ಈಗ ಇವಾಗ ಇನ್ನು ನೋಡ್ಬೇಕು ಏನ್ ಮಾಡ್ತಾಳ ಅಂತ. ಆಗ ಎಲ್ಲರನ್ನು ಈಗ ಪಡ್ಕೊಳ್ತಾ ಇದ್ದಾಳೆ ಫ್ಯಾಮಿಲಿ ಅವ್ರನ್ನ ಒಬ್ಬರೊಬ್ಬರನ್ನೇ. ಅಣ್ಣನಿಗೂ ಕೌನ್ಸಿಲಿಂಗ್ ಮಾಡಿದೆವು, ಯಾರಿಗೂ ಬೇಡವಾದ ಮಗು. ಅಂದ್ರೆ ಈಗ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಮಕ್ಕಳಿಗೆ ಈ ಸಂದೇಶ ಹೋಗ್ಬೇಕು. ಅವಳು ಅದ್ರಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಆ ಮಗು, ಏನು ಇಲ್ಲದೆ ತಾಯಿಯ ಒಂದು ಪ್ರೀತಿ ಅಥವಾ ಸಂಬಂಧಿಕರು ಎಲ್ಲರ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅವಳು ಹೇಗೆ ಅದನ್ನು ನಿಭಾಯಿಸಿಕೊಂಡು ಮೇಲಕ್ಕೆ ಬಂದಿದ್ದಾಳೆ ಅದನ್ನು ಮಕ್ಕಳಿಗೆ ತಿಳಿಸ್ತೇನೆ ನಾನು. ಈಗಲೂ ಅವಳು ಪ್ರೀತಿಗೋಸ್ಕರ ಹಾತೊರೆಯುತ್ತಾ ಇದ್ದಾಳೆ ತಾಯಿಯದ. ಈಗ ತಾಯಿಯನ್ನು ನಾವು ರಿಲೀಸ್ ಮಾಡಿದ್ದೇವೆ ಸ್ಟೇಟ್ ಹೋಮಿಂದ, ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಡ್ರಿಂಕ್ಸ್ ಬಿಟ್ಟಿದ್ದಾರೆ. ಸೋ ಅವರು ಕೂಡ ಪೇರೆಂಟ್ಸ್ ನವರದ್ದು ಸಹ ಇನ್ವಾಲ್ವ್ಮೆಂಟ್ ಇರ್ತದೆ. ಮಕ್ಕಳ ಮನೆಯವರು ತುಂಬಾ ದೊಡ್ಡ ಫ್ಯಾಮಿಲಿ, ಎಲ್ಲರೂ ನೆಗ್ಲೆಕ್ಟ್ ಮಾಡಿದ್ದಾರೆ. ಈಗ ಒಬ್ಬರೊಬ್ಬರೇ ಅವಳು ಜರ್ನಲಿಸಂ ಮಾಡ್ತಾ ಇದ್ದಾಳೆ, ಬರ್ತಾ ಇದ್ದಾರೆ. ಸರಿ ಸುಮನ್ ರವರೇ, ಈಗ ಒಂದೆರಡು ಮಕ್ಕಳಿರುವಂಥದ್ದು ಸಾವು ಸಾಕಷ್ಟು ಕೊಡ್ತೀರಿ, ಬೇಕಾದಷ್ಟು ಮಾಡಿಟ್ಟಿದ್ದೀರಿ. ಮತ್ತು ಹೇಳ್ತೀರಿ, ಇವನು ಹುಟ್ಟಿದ ಮೇಲೆ ನಮ್ಗೆ ಹೀಗಾಯಿತು, ಇವರು ಹುಟ್ಟಿದ ಮೇಲೆ ಹೀಗಾಯಿತು ಹೀಗಾಯಿತು ಅಂತೇಳಿ ನಾವು ಕೊಚ್ಕೊಳ್ತೇವೆ ಬೇರೆಯವರ ಮುಂದೆ. ಇವನಿಗೆ ಇದು ಪ್ರೈಸ್ ಸಿಕ್ಕಿದೆ, ತಟ್ಟೆ ಸಿಕ್ಕಿದೆ, ಲೋಟೆ ಸಿಕ್ಕಿದೆ, ಸರ್ಟಿಫಿಕೇಟ್ ಸಿಕ್ಕಿದೆ ಅಂತೇಳಿ. ಇದು ಒಂದು ರೀತಿ ಕಡೆಯಲ್ಲಿ ನಾನು ಹುಟ್ಟಿದ್ದನ್ನು ನನ್ನ ಫ್ಯಾಮಿಲಿ ಹೀಗೆ ಆಯಿತು ಅಂತೇಳಿ ಅವನಿಗೆ ಒಂದು ನನ್ನಿಂದಾಗಿ ಹೀಗೆ ಆಗ್ತಿದೆ ಅಂತೇಳಿ ಭಾವನೆ ಬರ್ತಾ ಇಲ್ವ? ಯಾವತ್ತು ಪೇರೆಂಟ್ಸ್ ಮಕ್ಕಳ ವಿಚಾರ ಬಂದಿರುವಾಗ ಪಾರ್ಶಾಲಿಟಿಯನ್ನು ಸುರುವಿಗೆ ಮಾಡಬಾರ್ದು. ಹೆಣ್ಣಾಗಲಿ ಗಂಡಾಗಲಿ ಈಕ್ವಲ್ ರೈಟ್ಸ್ ಕೊಡಬೇಕು. ಹಾಗೆಂತ ಹೇಳಿ ಹುಡುಗಿಯರನ್ನು ಬಿಲಾಸ್ ಬಿಡೋದು ಅಂತಲ್ಲ, ಆದರೆ ವಾಟ್ ಶಿ ಅವಳಿಗೆ ಏನು ಬೇಕು ಆ ಫ್ರೀಡಮ್ನೆಸ್ ಹುಡುಗನಿಗೆ ಎಷ್ಟು ಕೊಡ್ತೇವೆ ನಾವು ಅದೇ ರೀತಿ. ಅಂದರೆ ಈಗಲೂ ಕೂಡ ಜೆಂಡರ್ ಡಿಸ್ಕ್ರಿಮಿನೇಷನ್ ಉಂಟು ಅಂತ ಹೇಳೋದ ನೀವು? ಹೌದು ಉಂಟು 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 ಖಂಡಿತ ಇದು ಖಂಡಿತ ಉಂಟು. ಇದು ಹುಡುಗಿಯರ ಅಥವಾ ಹೆಣ್ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಬೀರುತ್ತದೆ, ಕೆಲವೊಂದು ಕಡೆ ಬೀಳ್ತದೆ. ಇವನ್ ಇನ್ ಆ ಸೊಸೈಟಿ ಆಲ್ಸೋ ಈಗ ಸಹ ಉಂಟು ಉಂಟೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಡ್ರೆಸ್ ಕೋಡ್ ಮೇನ್ ಬರುವಾಗ ಆ ಸಿಸ್ಟಮ್. ವಾಟ್ ಅಬೌಟ್ ಟೈಮ್? ಹುಡುಗ ರಾತ್ರಿ 8 ಗಂಟೆಗೆ ಬರ್ತಾನೆ, ಕೈಕಾಲು ಮುಖ ತೊಳಿ ಊಟ ಮಾಡು ಅಂತ ಹೇಳ್ತೀರಿ ನೀವು ಪೇರೆಂಟ್ಸ್ಗಳು. ಹುಡುಗಿ 6 ಗಂಟೆಗೆ ಬರುವಾಗ ನೀವು ಒನಕ್ಕೆ ಒಬ್ಬ ತರಕ ನಿಲ್ತೀರಿ, ಎಲ್ಲಿ ಇಲ್ಲಿ ಹೋಗಿದ್ದೆ, ಯಾಕೆ ಹೋಗಿದ್ದೆ ಅಂತೇಳಿ. ಸೊ ವೈ ಯು ಮೇಕ್ ಎ ಪಾರ್ಶಿಯಾಲಿಟಿ ಹುಡುಗಿಯರಿಗೆ? ನೀವು ಪ್ರಶ್ನೆ ಕೇಳಿ ಹೇಳುದು. ನಾನು ಫಸ್ಟ್ ಪಾಯಿಂಟ್ ಇಸ್ ದಟ್ ಹುಡುಗಿಗೆ ಎಷ್ಟು ಫ್ರೀಡಮ್ ಕೊಡ್ತೀರಿ ಅಷ್ಟೇ ಫ್ರೀಡಮ್ ಹುಡುಗರಿಗೆ ಸಹ ಕಟ್ಟುನಿಟ್ಟಲ್ಲಿ ನಾವು ಇಟ್ಕೊಳ್ಬೇಕು. ಅವನು ಹುಡುಗಾಗಿರ್ಬೋದು, ಬಟ್ ಹಿ ಡಸಂಟ್ ಹ್ಯಾವ್ ಫುಲ್ ಫ್ರೀಡಮ್ ಟು ಗೋ ಔಟ್ಸೈಡ್. ವಾಟ್ ಎವರ್ ಇಟ್ ಇಸ್, ಯಾರೊಟ್ಟಿಗೆ ಹೋಗಿದೆ ಅದು ಬೇಕು, ಅದು ಬೇಕು. ಹುಡುಗಿಗೆ ಕೇಳ್ತೇವೆ ನಾವು, ನಾವು ಹುಡುಗಿ ಕೇಳುವಾಗ ಅವನು ಹುಡುಗನೊಟ್ಟಿಗೆ ಹೋಗಿದ್ರು ಅದು ತಪ್ಪು ತಪ್ಪೆ. ಅವನು ಅವರೊಟ್ಟಿಗೆ ಎಲ್ಲಿ ಹೋಗಿರ್ಬಾರ್ದು, ನಾವು ಅದನ್ನ ಕ್ವಶನ್ ಮಾರ್ಕ್ ಹಾಕ್ಬೇಕು. ಅವನಿಗೆ ಹುಡುಗಿಯರೊಟ್ಟಿಗೆ ಹೋಗಿರ್ಬೋದು ಅಥವಾ ಪರ್ಸನಲ್ ಆಗಿ ಇವನ್ ಹೋಗದಿದ್ರು ಫ್ರೆಂಡ್ ಸರ್ಕಲ್ ಒಟ್ಟಿಗೆ ಹೋಗಿರ್ಬೋದು, ಎಲ್ಲಿಗಾದ್ರೂ ಬ್ಯಾಡ್ ಹ್ಯಾಬಿಟ್ಸ್ ಗೆ ಹೋಗಿರ್ಬೋದು. ಹಾಗಾಗಿ ನಾವು ಫ್ರೀಡಮ್ ಎಷ್ಟರ ಮಟ್ಟಿಗೆ ಕೊಡ್ಬೇಕು ಆ ಸರ್ಟನ್ ಲಿಮಿಟ್ ಇದೆ. ಈಗ ನನ್ನ ಮಗಳು ಎಸ್ಪೆಷಲಿ ಹೋಗುವಾಗ ಎಲ್ಲಿ ಹೋಗ್ತಾಳೆ ಏನ್ ಮಾಡ್ತಾಳೆ ಎವ್ರಿ ಡೀಟೇಲ್ ಕೊಟ್ಟು ಹೋಗಿ ಪೇರೆಂಟ್ಸ್ಗೆ ನಾನು ಹೇಳುದು. ಅವಳ ಫ್ರೆಂಡ್ ಸರ್ಕಲ್ಸ್ ನನಗೆ
ಮಾತಾಡ್ಲಿಕ್ಕೆ ಆಸ್ ಅ ಫ್ರೆಂಡ್ ವಿ ಟಾಕ್ ಟು ಈಚ್ ಅದರ್. ನಾನು ಹೇಳಿದೆ ಏನ್ ಪ್ರಾಬ್ಲಮ್ ಬಂದ್ರು ಫಸ್ಟ್ ನೀವು ಪೇರೆಂಟ್ಸ್ ಹತ್ರ ಕೂತ್ಕೊಂಡು ಎಸ್ಪೆಷಲಿ ನಿಮಗೆ ಯಾರು ಕ್ಲೋಸ್ ಇದ್ದಾರೆ ತಂದೆಯ ತಾಯಿಯ ಅಂತ ವೇರ್ ವಿ ಕ್ಯಾನ್ ಸ್ಪೀಕ್ ಡಿಸ್ಕ್ಲೋಸ್ ಓಪನ್ ಅಪ್ ಆಗ್ತವೆ ಅವ್ರ ಹತ್ರ ನಿಮ್ಮ ಏನ್ ಪ್ರಾಬ್ಲಮ್ ಬೇಕಿದ್ರೆ ಹೇಳ್ಕೊಳ್ಳಿ. ಒಮ್ಮೆ ಜೋರ್ ಮಾಡ್ತಾರೆ ಅಂತ ನೀವು ತಿಳ್ಕೊಳ್ಬೇಡಿ, ಅದು ಅವರದ್ದು ಕನ್ಸರ್ನ್ ಆ ರೀತಿ ಇರ್ತದೆ. ಯು ಮೀನ್ ಟು ಸೇ ದೇ ಹದಿಹರೆಯಕ್ಕೆ ಬಂದಾಗ ಈ ಮಕ್ಕಳು ತಂದೆ ತಾಯಿಯರ ಫ್ರೆಂಡ್ಸ್ ಹಾಗೆ ಇರಬೇಕು ಇರಬೇಕು, ಆವಾಗ ನಿಮಗೆ ಶೇರ್ ಮಾಡ್ಲಿಕ್ಕೆ ಆಗುತ್ತೆ, ಓಪನ್ ಅಪ್ ಆಗುತ್ತೆ, ಇಲ್ಲದ್ರೆ ನಿಮ್ಮನ್ನು ಹೈಡ್ ಮಾಡ್ತಾರೆ. ಈ ಹೈಡ್ ಮಾಡುವಾಗ ಎಲ್ಲ ಸಮಸ್ಯೆಗಳು ಸುರಕ್ಷ. ಬಂಟ್ವಾಳದಲ್ಲಿ ನಡೆದಂತ ಘಟನೆ, ಮೂರನೇ ಕ್ಲಾಸಿನ ಹುಡುಗಿ, ಆಕೆಗೆ ಅಜ್ಜಿ ಹೇಳ್ತಾಳೆ ಮೊಬೈಲ್ ಬಂದ್ ಮಾಡು, ಊಟ ಮಾಡಿ ಓದು ಅಂತ ಹೇಳಿ. ಅಷ್ಟಕ್ಕೆ ಅವರಿಗೆ ಸಮಾಧಾನ ಆಗಲಿಲ್ಲ, ಹೋಗಿ ಬಾಗಿಲು ಹಾಕಿಲ್ಲ. ಬಾಗಿಲ ಬಗ್ಗೆ ಮಾತನಾಡಿದರು ಸುಮನ್ ವಿಯಾಚಾರ್ಯ ಅವರು, ನೀವು ಕೂಡ ಹೇಳಿದ್ರಿ. ಹೋದವಳೆ ಸಣ್ಣ ಒಂದು ರಿಬ್ಬನ್ನಿಂದ ಆತ್ಮಹತ್ಯೆ ಮಾಡಿದ್ಲು. ನನ್ನ ಈಗ ಪ್ರಶ್ನೆ, ನಾಲ್ಕನೇ ತರಗತಿಯಲ್ಲಿ ಆಕೆಗೆ ತಾನು ತನ್ನ ರಿಬ್ಬನ್ನಲ್ಲಿ ಹಗ್ಗ ಹಾಕ್ಕೊಳ್ಬಹುದು ಅಂತೇಳಿ ಎಲ್ಲಿ ಕಲಿತ್ಲು ಅವಳು? ಎಲ್ಲಿಂದ ಬಂತು? ವಾಟ್ ಆರ್ ದ ರೀಸನ್ಸ್, ಏನು ಕಾರಣಗಳು ಏನು? ಅದೇ ಸೊ ಮೊಬೈಲ್ ಮತ್ತು ಟಿವಿಯ ಕಾರಣ ಅಲ್ಲ, ಇಲ್ಲದ ನಮಗೆಲ್ಲ ಹೇಗೆ ಗೊತ್ತಿತ್ತು ಇಷ್ಟ ತನಕ ಮೊಬೈಲ್ ಬರೋದು? ಹ್ಯಾಂಗ್ ಮಾಡಲಿಕ್ಕೆ ಯಾರಿಗಾದರೂ ಗೊತ್ತಿತ್ತ ಮೊದಲಿನ ಮಕ್ಕಳಿಗೆ? ಮೊಬೈಲ್ ಅಲ್ವಾ ಅಲ್ಲಿ ನಿಜವಾಗಿ ಏನು ಕಾರಣ ಇರ್ತದೆ? ಇದಿರ್ತದ, ಈಗೋ ಇರ್ತದ. ಈಗೋ ಇದ್ರೆ ಒಂದು ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಅಂದರೆ ಸಾಧಾರಣವಾಗಿ 8-9 ವರ್ಷದಲ್ಲಿ ಬರುತ್ತಾ, ಅಥವಾ ಸಮಾಜ ಅದಕ್ಕೆ ಕಾರಣವ, ಅಥವಾ ಎಲ್ಲಿಯೋ ಪ್ರೀತಿಯಿಂದ ವಂಚಿತ್ರ, ಹೀಗೆಯಾ? ಅಲ್ಲ, ಅಷ್ಟು ಸಣ್ಣ ಮಗು ಪ್ರೀತಿಯಿಂದ ವಂಚಿತ ಅಂದರೆ ಆ ಮಗು ಏನು ಮಾಡ್ತೇನೆ ತಂದೆ ತಾಯಿ ಆ ಮಗುವಿನ ಬಗ್ಗೆ ಗಮನನೇ ಕೊಟ್ಟಿರಲಿಲ್ಲ ಅನಿಸ್ತದೆ. ಅಜ್ಜಿ ಹೇಳಿರಬೇಕಾದ್ರೆ ಅಜ್ಜಿ ಗಮನ ಕೊಟ್ಟಿದ್ದಾರೆ, ಅದೇ ತಂದೆ ತಾಯಿ ಗಮನ ಕೊಡಲಿಲ್ಲ. ಒಂದು ಕರೆ ಇದೆ, ಆಶಾ ಶೆಟ್ಟಿ. ಹಲೋ 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 ನಮಸ್ತೆ. ಆಶಾ ಶೆಟ್ಟಿ ಉಡುಪಿಯಿಂದ ಕರೆ ಮಾಡ್ತಿದ್ದೀರಾ? ಹೌದು, ಹೇಳಿ. ಅದೇ ಮಕ್ಕಳ ಆತ್ಮಹತ್ಯೆ ಯೋಚನೆಗೆ ನಾವೆಲ್ಲ ಏನು ಅಂದ್ರೆ ಯಾವ ತರ ನಾವೇ ರೆಡಿ ಆಗಿರ್ಬೇಕು ಅನ್ನೋದು ನನ್ನದು ಪ್ರಶ್ನೆ. ನಿಮ್ಗೆ ಆತ್ಮಹತ್ಯೆಯನ್ನು ತಡೆಯಲಿಕ್ಕ ಆತ್ಮಹತ್ಯೆ ಮಾಡ್ಲಿಕ್ಕ? ಆತ್ಮಹತ್ಯೆ ಮಾಡುದು ಅಂದ್ರೆ ಹೇಗೆ ಸರ್? ನಿಮ್ಮ ಪ್ರಶ್ನೆ ಆಗಿತ್ತು, ಆತ್ಮಹತ್ಯೆ ಮಾಡುವುದಕ್ಕೆ ಅಂದ್ರೆ ಹೇಗೆ ಗೊತ್ತಾಗ್ತದೆ ಮಕ್ಕಳದ್ದು? ಸರಿ, ಆತ್ಮಹತ್ಯೆಯ ಮನೋಭಾವನೆ ಆ ಮಕ್ಕಳಲ್ಲಿ ಇದೆ ಅಂತೇಳಿ ಹೇಗೆ ಗೊತ್ತಾಗ್ತದೆ ಅಂತ? ಸರಿ, ಶಕೀಲಾ ಕಟ್ಪಡಿ ಅವರು ಉತ್ತರ ಕೊಡ್ತಾರೆ ಕೇಳಿ. ಓಕೆ, ಒಂದು ಮಗು. ನಮಸ್ತೆ ಮೇಡಮ್. ನಮಸ್ತೆ. ಒಂದು ಮಗುವಿನ ಚಲನವಲನದಲ್ಲಿ ನಮ್ಗೆ ಆರಂಭದಲ್ಲಿ ಅದನ್ನು ತಿಳಿಯಬಹುದು. ಮಗು ನಾರ್ಮಲ್ ಆಗಿದ್ಯಾ, ಇಷ್ಟ ತನಕ ಇದ್ದ ಹಾಗೆ ಇದ್ದಾಳ, ಅದನ್ನು ತಂದೆ ತಾಯಿಗೆ ಮಾತ್ರ ಗಮನಿಸ್ಲಿಕ್ಕೆ ಸಾಧ್ಯ. ಅಂದ್ರೆ ಹೆಚ್ಚಾಗಿ ಬ್ರಿಲಿಯಂಟ್ ಇದ್ದ ಮಕ್ಕಳೇ ಹೀಗೆ ಎಲ್ಲ ಆಗುವಂತದ್ದು. ಅಂದ್ರೆ ಅವರ ಮನಸ್ಸಲ್ಲಿ ಹೇಳ್ಬೇಕಾದ್ರೆ, ನನ್ನ ಮಗನದು 8th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಮ್ಮೊಟ್ಟಿಗೆ ಫ್ರೀ ಆಗಿ ಅಂದ್ರೆ ಏಕದಮ್ಮ ಕ್ಲೋಸ್ ಆಗಿದ್ದಂತವನು ಒಂದು 10-20 ನಿಮಿಷದೊಳಗೆ ಎಲ್ಲ ಕ್ಲಿಯರ್ ಆಗಿಬಿಟ್ಟಿತ್ತು. ಅಂದ್ರೆ ಆಕ್ಚುಲಿ ನಮ್ಗೆ ಯಾವುದೇ ವಿಷಯವು ಗೊತ್ತಾಗಲಿಲ್ಲ. ಅಂದ್ರೆ ಅವನು ನನಗೆ ಅದು ಒಂದು 90% ನನಗೆ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ಅದಂದ್ರೆ ಒಂದು ಏನಂದ್ರೆ ಏನಾಗ್ತದೆ ಅಂತ ಎಕ್ಸ್ಪೆರಿಮೆಂಟ್ ಗೆ ಹೋಗಿದ್ದವನು. ಆಕ್ಚುಲಿ ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಹತ್ರ ಇತ್ತು. ನಾನು ಎಲ್ಲಕ್ಕೂ ಸಪೋರ್ಟ್ ಇದ್ದೆ ಅವನಿಗೆ, ತುಂಬಾ ಬ್ರಿಲಿಯಂಟ್ ಇದ್ದ. ಆಕ್ಚುಲಿ ಇದು ಹೀಗೆ ಮಾಡಿದ್ರೆ ಹೇಗೆ ಆಗ್ತದೆ ಅನ್ನುವಂತ ಒಂದು 13 ವರ್ಷ ಆಗಿರ್ಲಿಲ್ಲ ಅವನಿಗೆ, ಒಂದು 2 months ಇತ್ತು ಅವಾಗ. ಹೀಗೆ ಆಗಿತ್ತು ನಮ್ಗೆ ಹಾಗೆ ಅಂತ. ಅಂದ್ರೆ ಮಕ್ಕಳನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಹಾಗಾದ್ರೆ ಹೇಗೆ ಎಕ್ಸ್ಪೆರಿಮೆಂಟ್ ಅಂದ್ರೆ ಅವನದು ಫ್ರೆಂಡ್ ಸರ್ಕಲ್ ಹೇಗಿದ್ದಾರೆ ಅಥವಾ ಅವ ಮೊಬೈಲ್ ಯೂಸ್ ಮಾಡ್ತಾ ಇದ್ನ? ಇಲ್ಲಪ್ಪ, ಮೊಬೈಲ್ ಇರಲ್ಲ ಅವಾಗ. ಎಲ್ಲ ನಮ್ಮ ಹತ್ರ ಕೀಪ್ಯಾಡ್ ಮೊಬೈಲ್ ಇದ್ದದ್ದು, ಮೊಬೈಲ್ ಎಲ್ಲ ಯೂಸ್ ಇಲ್ಲ. ಅವನಿಗೆ ಫ್ರೆಂಡ್ಸ್ ಎಲ್ಲ ನಾನೇ, ಮತ್ತೆ ಹೆಚ್ಚಾಗಿ ದೊಡ್ಡವ್ರ ಜೊತೆನೆ ಅವನು ಬೆರಿತಾ ಇದ್ದದ್ದು. ಏನೇ ಒಂದು ಬೇಡ ಬಿಟ್ಟು ಒಂದು ಕೆಟ್ಟ ಇದು ಏನೇ ಇರ್ಲಿಲ್ಲ. ಅಂದ್ರೆ ಒಂದು ಮಾತುಕತೆ, ಮಾತು ಒಂದು ಮಾತು ಬಾಯಲ್ಲಿ ಬರ್ತಿರ್ಲಿಲ್ಲ. ಅಥವಾ ಅದು ಅಂದ್ರೆ ಅವನಿಗೆ ನನ್ನನ್ನು ಬಿಟ್ಟು ಹೋಗ್ಬೇಕು, ಇದ್ ಮಾಡ್ಬೇಕು ಅನ್ನಂತ ಇದು ಮನೋಭಾವನೆ ಇರ್ಲಿಲ್ಲ. ಅಕಸ್ಮಾತ್ ಆಗಿ ಸಾಮಾನ್ಯವರು ಹುಡುಗರು ಹದಿಹರೆಯಕ್ಕೆ ಬರುವಾಗ ಮೇಡಮ್ ಅವರ ಶೇರಿಂಗ್ ಏನಿದೆ, ಈಗ ಸುಮನ್ ಅವರು ಹೇಳಿದ್ರು ಫ್ರೀ ಆಗಿ ಮಾತಾಡಬೇಕು, ಮಾತನಾಡೋದು ನಿಲ್ಲಿಸುವಾಗ ತಾಯಿಗೆ ಗೊತ್ತಿರುತ್ತೆ. ತಾಯಿ ಯಾವಾಗ ಇದನ್ನು ಗಮನಿಸುವುದಿಲ್ವೋ
ಇವನು ಬಂದು ಎಲ್ಲವನ್ನೂ ಹೇಳ್ತಿದ್ದ, ಅಮ್ಮ ಹೀಗಾಯಿತು ಹಾಗಾಯಿತು ಹೀಗಾಯಿತು ಇವರು ಹೀಗೆ ಹೇಳಿದ್ರು ಆ ಪೀರಿಯಡ್ನಲ್ಲಿ ಹೀಗಾಯಿತು ಅಂತ ಹೇಳೋದು ಯಾವಾಗ ಕಡಿಮೆ ಆಗುತ್ತಾ ಆವಾಗ ಪ್ರಶ್ನೆಯನ್ನು ಕೇಳಬೇಕು. ಏನು ಹೇಳ್ತೀರಿ ಮೇಡಮ್? ಸೈಲೆಂಟ್ ಆಗಿ ಓವರ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ, ತಮ್ಮಷ್ಟಕ್ಕೆ ಇರ್ತಾರೆ, ತಮ್ಮಷ್ಟಕ್ಕೆ ಇರ್ತಾರೆ, ಯಾವ್ದ್ರಲ್ಲಿ ಎಂಜಾಯ್ಮೆಂಟ್ ಸಿಗ್ತಾರೆ ಅಂತ ಆ ಲೈನ್ ಅನ್ನು ಹುಡುಕಿಕೊಂಡು ಹೋಗ್ತಾ ಇರ್ತಾರೆ. ಅಂತ ಆ ವೇ ನೋಡುವಾಗ ಸಮ್ ಚೇಂಜಸ್ ಏನೋ ಆಗಿದೆ ನಮ್ಮ ಮಕ್ಕಳೊಳಗೆ. ಬಾಯ್ಸ್ ಅಂತ ಹೇಳುವಾಗ ಸಾಮಾನ್ಯವಾಗಿ ಒಂದು ಥ್ರಿಲ್ ಇರುತ್ತೆ, ರಿಸ್ಕ್ ಇರುತ್ತೆ, ಇದು ಹೇಳಿದ್ರೆ ಅಮ್ಮನಿಗೆ ಬೇಜಾರಾಗಬಹುದು ಅಂತ ಹೇಳಿ ಎಣಿಸ್ಕೊಳ್ಬಹುದು, ಆ ರೀತಿಯಲ್ಲಿ ಆಗುತ್ತೆ. ಸರಿ, ಈಗ ಇಂಥ ಸಮಸ್ಯೆ, ಈಗ ಇವರು ಫೋನ್ ಮಾಡಿದ ಹಾಗೆ ಹಲವಾರು ವೀಕ್ಷಕರಿಗೆ ಹಲವಾರು ತಾಯಂದರಿಗೆ ಸ್ಪೆಷಲ್ ಆಗಿ ಇಂಥ ಸಮಸ್ಯೆಗಳಿರ್ಬೋದು, ಆವಾಗ ಏನು ಮಾಡಬೇಕು? ಇಂಥ ಲೈವ್ ಪ್ರೋಗ್ರಾಮ್ ಯಾವಾಗಲೂ ಇರುವುದಿಲ್ಲ. ನಿಮ್ಮ ಸರ್ಕಾರ ಇದರ ಬಗ್ಗೆ, ಜಿಲ್ಲಾಡಳಿತ ಇದರ ಬಗ್ಗೆ ಏನು ಹೇಳ್ತದೆ, ಅಥವಾ ಸಾಮಾನ್ಯವಾಗಿ ಪೋಷಕರಿಗೆ ಯಾವ ಮಾಹಿತಿ ಗೊತ್ತಿರಬೇಕು ಅಂತ? ಅಂತ ಸಂದರ್ಭದಲ್ಲಿ ಕೂಡಲೇ ಚೈಲ್ಡ್ ಲೈನ್ ಅನ್ನು ಅವರು ಇದು ಮಾಡಬೇಕಾಗ್ತದೆ. ಚೈಲ್ಡ್ ಲೈನ್ ನಂಬರ್ ಹೇಗೆ? ಮಕ್ಕಳ ಸಹಾಯವಾಣಿ ಉಡುಪಿಯಲ್ಲಿ ಈಗ ಆಗ್ತಾ ಉಂಟು, 1098 ಅಂತ. ಅಲ್ಲಿ ಮಕ್ಕಳಿಗೆ ಕೌನ್ಸಿಲಿಂಗ್ ಇದು ಪ್ರಕ್ರಿಯೆಗಳು ನಡೀತವೆ. ಒಂದೇ ಸಲಕ್ಕೆ ಸೈಕ್ಯಾಟ್ರಿಕ್ ಹೋಗ್ಬೇಕಂತೇನಿಲ್ಲ, ಈಗ ಹೆಚ್ಚಾಗಿ ಭಂಡಾರಿ ಸರ್ ಹತ್ರ ಹೋಗ್ತಾರೆ ಹೆಚ್ಚಾಗಿ, ಒಂದೇ ಸಲ ಅಲ್ಲಿಗೆ ಹೋಗಬಾರ್ದು ಅಂತ ನನ್ನ ಅದೊಂದು ಒಪಿನಿಯನ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೈಟಾಗಿ ಚೈಲ್ಡ್ ಲೈನ್ಗೆ ಹೋದರೆ ಅಲ್ಲಿ ಅವರೇ ಒಂದು ಕೌನ್ಸಿಲಿಂಗ್ ಖಂಡಿತ ಮಾಡ್ಬೋದು. ವಿಪರೀತ ಹೋದಾಗ ಮಾತ್ರ ಒಂದು ನಾವು ಹಾಸ್ಪಿಟಲೈಸ್ ಮಾಡಬೇಕು, ಕೌನ್ಸಿಲಿಂಗ್ ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಬೇಕಂತ ಅನಿಸಿದರೆ ಮಾತ್ರ ಹೋಗಬೇಕು. ನನ್ನ ಪ್ರಕಾರ ಒಂದು ತಾಯಿಯೇ ಒಂದು ಮನೆಯಲ್ಲಿ ಒಳ್ಳೆ ಕೌನ್ಸಿಲರ್, ಒಳ್ಳೆ ಕೌನ್ಸಿಲರ್ ಅಂತ ನಾನೊಂದು ಅವರಿಗೆ ಹೇಳ್ತಾ ಇದ್ದೇನೆ. ಆ ಮಟ್ಟಕ್ಕೆ ಮಿತಿ ಮೀರಿದಾಗ ಮಾತ್ರ ಬೇರೆ 1098 ಉಂಟು. ಆಮೇಲೆ ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಉಂಟು, ಸಾಂತ್ವನಕ್ಕೂ ಬರ್ಬೋದು, ಅಲ್ಲೂ ಕೌನ್ಸಿಲರ್ ಇದ್ದಾರೆ. ಸಖಿ ಒನ್ ಸ್ಟಾಪ್ ಸೆಂಟರ್ ಅಲ್ಲಿ ಸಾಧಾರಣ ಎಲ್ಲವೂ ಒಂದೇ ಸೂರಿ ನಡೆಯಿದೆ, ಅಲ್ಲೂ ಕೂಡ ಇಲ್ಲಿ ನಿಟ್ಟೂರಲ್ಲಿದೆ. ನಂಬರ್ ಉಂಟು ಅದರದ್ದು? ಹೌದು. ಎಷ್ಟು? 2957592. ಇದು ಸಖಿ ಇಲ್ಲಿನ ಒಂದು ಟೆಲಿಫೋನ್ ನಂಬರ್ ಆಗಿದೆ. ಆಮೇಲೆ 1098 ಉಡುಪಿಯಲ್ಲಿ ಈಗ ನಡೀತಾ ಇದೆ. ಆಮೇಲೆ ಸಾಂತ್ವನದಲ್ಲಿ 1515 ನಡೀತಾ ಇದೆ. ಆದಷ್ಟು ಕೌನ್ಸಿಲಿಂಗ್ ಮನೆಯಲ್ಲೇ ಮಾಡಿದ್ರೆ ಒಳ್ಳೇದು, ಅದೇ ತುಂಬಾ ವಿಪರೀತಕ್ಕೆ ಹೋದಾಗ ಚೈಲ್ಡ್ ಲೈನ್ಗೆ ಹೋಗ. ಸರಿ, ಈಗ ಅದು ಹೇಗೆ ಹೋಗುವುದು? ನಮ್ಮ ಹೆಸರು ಹೇಳ್ತೀರಾ? ಯಾಕೆಂದರೆ ಸುಮ್ಮನ ಹಾಗೆ ಇರುವಂಥ ಪ್ಯಾರೆಂಟ್ ಯೋಚನೆ ಮಾಡ್ಬೋದು, ನನ್ನ ಹುಡುಗಿ ನಾಳೆ ಮದುವೆ ಆಗಬೇಕು, ಇವಳು ಈ ಟೈಮ್ನಲ್ಲಿ ನಮ್ಮಲ್ಲಿ ಬಂದಿದ್ರು ಅಂತ ಹೇಳಿದರೆ ಹುಡುಗಿಗೆ ಎಲ್ಲಿಯಾದರೂ ಹೀಗೆ ಕೌನ್ಸಿಲಿಂಗ್ ಹೋದರೂ ಕೂಡ ಹೇಳ್ತಾರೆ ಏನು ಹುಚ್ಚರ ಆಸ್ಪತ್ರೆ, ಏನು ಹುಚ್ಚು ಹಿಡಿದಿದೆ, ಆ ಶಬ್ದದ ಅರ್ಥ ಗಂಭೀರವಾಗಿರ್ತದೆ. ಅದಕ್ಕೋಸ್ಕರ ನೀವೇನಾದರೂ ಡಿಸ್ಕ್ಲೋಸ್ ಮಾಡ್ತೀರಾ ಇವರಿವರು ಬಂದಿದ್ದಾರೆ ಅಂತ? ಖಂಡಿತ ಮಾಡೋದಿಲ್ಲ, ಗೌಪ್ಯತೆ ಖಂಡಿತ ಕಾಪಾಡ್ತಾರೆ ಅಲ್ಲಿ. ನಮ್ಮ ಎಲ್ಲಾ ಸಹಾಯವಾಣಿಗಳಲ್ಲೂ ಗೌಪ್ಯತೆಯನ್ನು ಖಂಡಿತ ಕಾಪಾಡ್ತಾರೆ. ಆಮೇಲೆ ನಮ್ದು ಅದೇ ಅವರು ರೆಫರ್ ಮಾಡ್ತಾರೆ, ನಮ್ಗೆ ಇದು ಆಗುದಿಲ್ಲ ಕೌನ್ಸಿಲಿಂಗ್ ಅಲ್ಲಿ. ಕೌನ್ಸಿಲಿಂಗ್ ಅಲ್ಲಿ ಮನಸ್ಸಿನ ಮಗುವಿನ ಮನಸ್ಸಿನ ಅಲ್ಲಿ ಸ್ತುಪ್ತವಾಗಿರುವುದನ್ನು ತೆಗೀತಾರೆ ಕೌನ್ಸಿಲಿಂಗ್ ಮಾಡುವಾಗ. ಅದಕ್ಕೆ ನುರಿತ ಕೌನ್ಸಿಲರ್ ಅನ್ನೇ ಹಾಕೊಂಡಿರ್ತಾರೆ. ಆಗ ಅಲ್ಲಿ ಬಾಯಿ ಬಿಡದ ತಕ್ಷಣ ನಾವು ಸೈಕ್ಯಾಟ್ರಿಕ್ ಕೌನ್ಸಿಲಿಂಗ್ ಹಾಕಿದಾಗ ಅಲ್ಲಿ ಕೂಡ ವಿರೂಪಾಕ್ಷ ದೇವರ ಮನೆ ಸರ್ ಕೂಡ ಹಾಗೆ ಎಲ್ಲರೂ ಖಂಡಿತ ಅದರಿಂದ ಹೊರಗೆ ಬರಲಿಕ್ಕೆ ಮೆಡಿಸಿನ್ಸ್ ಖಂಡಿತ ಆಗ್ಬೋದು. ಸರಿ, ಒಂದು ಆಶಾ ಕಡ್ಪಾಡಿ ಕರೆ ಇದೆ. ಹಲೋ, ಕಡ್ಪಾಡಿಯಿಂದ ಆಶಾ, ನಮಸ್ತೆ. ನಮಸ್ತೆ ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ ಹೇಳಿ. ಈಗ ಮಕ್ಕಳ ಬಗ್ಗೆ ನೀವೀಗ ಪ್ರೋಗ್ರಾಮ್ ಈಗ ನಿಮ್ಮ ಮಕ್ಕಳ ಬಗ್ಗೆ ಈಗ ಮಾತಾಡ್ತಿದ್ದೆ. ಹೌದೌದು. ಮಕ್ಕಳದ್ದು ಫಸ್ಟ್ ಕೈಯಲ್ಲಿ ಮೊಬೈಲ್ ಎಲ್ಲ ಇರಬಾರ್ದು ಒಂದು. ಇನ್ನೊಂದು ಏನಂದ್ರೆ ನಾವು ಎಲ್ಲಿ ಈಗ ಒಂದು ದೇವಸ್ಥಾನ ಆಗ್ಲಿ ನಾವು ಎಲ್ಲಿ ನಮ್ಮ ನಮ್ಮ ಎಂತ ಆಚರಣೆ ಮಾಡ್ತೇವೆ ಅಲ್ಲಿಗೆ ಎಲ್ಲ ಮಕ್ಕಳನ್ನ ನಮ್ಮೊಟ್ಟಿಗೆ ಯಾವತ್ತು ಕರ್ಕೊಂಡು ಹೋಗ್ಬೇಕು ಅದರ ಆಚರಣೆ ಬಗ್ಗೆ ಅವರಿಗೂ ಗೊತ್ತಿರ್ಬೇಕು. ಅವ್ರಿಗೆ ಅದೇ ಈಗಿನ ಅವರಿಗೆ ಏನಾಗಿದ್ದಾರೆ ಮಕ್ಕಳಿಗೆ ಅದೆಲ್ಲ ಗೊತ್ತಿಲ್ಲ. ನಾವೇನ್ ಮಾಡ್ತೇವೆ, ನಾವು ಸೀದಾ ಹೋಗ್ತೇವೆ ಮನೆಯಲ್ಲಿ ಅವರನ್ನು ಬಿಡ್ತೇವೆ ಹೋಗ್ತೇವೆ. ಮಕ್ಕಳ ಕೈಯಲ್ಲಿ ಚಿಕ್ಕ ಮೀನದೇ ತಂದೆ ತಾಯಿಯವರು ಏನ್ ಮಾಡ್ತಾರೆ ಅವರ ಕೆಲಸಕ್ಕೋಸ್ಕರ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಹೋಗ್ತಾರೆ. ಆ ಮಕ್ಕಳು ಮೊಬೈಲ್ ಅಲ್ಲಿ ಆಟ ನೋಡುದು, ಇನ್ನು ಸ್ವಲ್ಪ ದಿವಸ ಹೋದ ನಂತರ ಅವ್ರಿಗೆ ಗೊತ್ತಾದ ನಂತರ ಅವ್ರು ಬೇರೆ ಬೇರೆ ಎಂತೆಂತ ನೋಡುದು, ಅದರಲ್ಲಿ ನೀವು ಹೇಳಿದಾಗಿ ಸುಸೈಡ್ ಅದು ಅಂತದ್ದು ಇಂಥದ್ದೆಲ್ಲ ಬರ್ತದೆ ಮಕ್ಕಳ ಮೈಂಡ್ ಅಲ್ಲಿ ಅದು ಕುತ್ಕೊಂಡು ಹೋಗ್ತದೆ. ಸರಿ, ಈಗ ನಾನು ಒಂದು ನನ್ನದು ಏನಂದ್ರೆ ನಾನು ಎಷ್ಟು ಸಮಯ ಥಿಂಕ್ ಮಾಡ್ತಿದ್ದೇನೆ ಯಾಕಂದ್ರೆ ನಾನು ಕೂಡ ಸೋಷಿಯಲ್ ವರ್ಕರ್. ವೆರಿ ಗುಡ್.
ನಾನು ಕೂಡ ಪಂಚಾಯತ್ ಸದಸ್ಯರಾಗಿ 15 ವರ್ಷ ಕೆಲಸ ಮಾಡಿದ್ದೆ. ಸಖಿಲ್ ಅವರಿಗೆ ಗೊತ್ತುಂಟು, ನಮ್ಮ ಫ್ರೆಂಡ್ ಅವರು. ಮತ್ತೆ ನಾನೀಗ ನಮ್ಮ ಜಿಲ್ಲಾ ಪರಿಷತ್ ಅಲ್ಲಿ ಕೂಡ ಡಿಸ್ಟ್ರಿಕ್ಟ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದೇನೆ. ಅಭಿನಂದನೆಗಳು ನಿಮಗೆ. ಥ್ಯಾಂಕ್ ಯು. ನಾನು ಹೇಳ್ದೇನಂದ್ರೆ ಈಗ ಥ್ಯಾಂಕ್ ಯು ಸರ್. ಈಗ ನಾನು ಹೇಳುದು ನಿಮ್ಮ ಇದರಿಂದ ಈಗ ತಿಂಗಳಿಗೊಮ್ಮೆ ಈ ಹದಿಹರೆಯದ ಮಕ್ಕಳಿಗೆ ಹುಡುಗಿಯರಿಗೊಂದು ಹುಡುಗರಿಗೊಂದು ಸಪರೇಟ್ ಒಂದು ಕೌನ್ಸಿಲಿಂಗ್ ಮಾಡುವಂತ ಒಂದು ಬ್ಯಾಚ್ ಮಾಡಬೇಕು. ರಜೆ ಇದ್ದ ಟೈಮ್ಗೆ ಬೆಳಗಿಂದ ಸಂಜೆ ತನಕ ಒಂದು ಕಡೆ, ಈಗ ಒಂದು ಕಡ್ಪಡಿ, ನಮ್ದು ಕಡ್ಪಡಿ, ಕಡ್ಪಡಿ ಏರಿಯಾದಲ್ಲಿ ಈಗ ನಮ್ಮ ಪಂಚಾಯತ್ ಸದಸ್ಯರ ಪ್ರತಿ ಪ್ರತಿ ಗ್ರಾಮ ಪಂಚಾಯತ್ ನಲ್ಲಿ ಈ ವ್ಯವಸ್ಥೆಯನ್ನು ಯಾಕೆ ಮಾಡಬಾರದು ಸರ್ಕಾರ? ಮಕ್ಕಳ ಸಹಾಯವಾಣಿ ಇದೆ, ಮಕ್ಕಳ ಸಹಾಯವಾಣಿ ಇದೆ, ಪಂಚಾಯತ್ಗೆ ಕರೀರಿ, ಅವರಿಂದ ನಿಮ್ಗೆ ಅವೇರ್ನೆಸ್ ಕೊಡಿಸಿ ಅಲ್ಲ. ಇದನ್ನ ಅಲ್ಲ, ಅದೇ ನಾನು ಹೇಳುದು, ಇಂಥದ್ದೆಲ್ಲ ಕಡ್ಪ ಪಂಚಾಯತ್ ಇಂದ ಇರ್ಲಿ, ಇನ್ ಯಾವ್ದ್ರಿಂದ ಇರ್ಲಿ, ಆದ್ರೆ ನಾವೆಲ್ಲ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮಕ್ಕಳನ್ನು ಒಂದು ಕಡೆ ಒಟ್ಟು ಮಾಡಿ, ಈ ಹದಿಹರೆಯದ ಹುಡುಗಿಯರನ್ನು ಇದಕ್ಕೆ ಒಂದು ಯಾರದ ನಮ್ಗೆ ಅವರಿಗೆ ಬೇಕಾಗುವಂತ ಗೈಡ್ ಬರುವಂತ ಒಬ್ರು ಯಾರು ಪಾತ್ರ, ಕೆಲವೊಂದು ಬೇರೆ ಒಂದು ವಿಷಯ ಮಾತಾಡ್ಬೇಕಾಗ್ತದೆ. ಸರಿ ಏನಾದ್ರೂ ಮನಸ್ಸೊಳಗೆ ಇದ್ರೆ ಅದನ್ನ ಅವರು ನಮ್ಮ ಹತ್ರ ಹಂಚಿಕೊಳ್ಳಿಕ್ಕೋಸ್ಕರ ನಾವು ಅವರಿಗೆ ಈಗ ಆಕ್ಟಿವಿಟೀಸ್ ಇರ್ಬೇಕು, ಅವರಿಗೆ ಗೇಮ್ಸ್ ಕೈ ಬಿಡ್ಬೇಕು, ಅಂದ್ರೆ ಅವರ ಮನಸ್ಸಲ್ಲಿ ನಾವು ಎಲ್ಲ ವಿಭಾಗವನ್ನು ಪರಿವರ್ತನೆ ಮಾಡ್ಲಿಕ್ಕೆ ನೋಡ್ಬೇಕು. ಇದೇ ಒಂದಕ್ಕೆ ನಾವು ಅವರನ್ನು ಕರಿಬಾರ್ದು. ಸರಿ ಸರಿ ಸರಿ, ಕರೆ ಮಾಡಿದಕ್ಕೆ ಧನ್ಯವಾದ. ತಮ್ಮ ಸಲಹೆ ಸೂಚನೆಗಳು ಬಹಳ ಒಳ್ಳೆ ಇವೆ. ಬಹುಶಃ ಮಕ್ಕಳ ಸಹಾಯವಾಣಿಗಳು ಕರೆದ್ರೆ ಅವರು ವ್ಯವಸ್ಥೆಯನ್ನು ಮಾಡಬಹುದು. ರಕ್ಷಣಾ ಘಟಕ ಉಡುಪಿಯಲ್ಲಿದೆ, ಸದಾನಂದ ನಾಯಕ್ ಅವರು ಅದ್ರ ಇದು ತಗೊಳ್ತಾರೆ. ನೀವು ನಾನು ನಂಬರ್ ಕೊಡ್ತೇನೆ, 0820252405. ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅವರನ್ನು ನೀವು ಸಂಪರ್ಕಿಸಿ ನಿಮ್ಮ ಗ್ರಾಮ ಪಂಚಾಯತ್ ಮೂಲಕ ಅವೇರ್ನೆಸ್ ಅನ್ನು ಕೊಡಿಸಬಹುದು. ಈಗ ಗುಡ್ ಟಚ್ ಬ್ಯಾಡ್ ಟಚ್ ಹೇಗೆ ಸ್ಕೂಲ್ ಅಲ್ಲಿ ಎಲ್ಲವನ್ನು ಮಾಡ್ತಾ ಇದ್ರು, ಅದೇ ರೀತಿ ಇದನ್ನು ಒಂದು ಖಂಡಿತ ಸ್ಕೂಲ್ ಅಲ್ಲಿ ಸಹ ಹೋಗಿ ನಿಮ್ಮ ಪಂಚಾಯತ್ಗಳಲ್ಲಿ ನೀವು. ಸರಿ ಸರಿ ಸರಿ, ಸುಮನ್ ಆಚಾರ್ಯ ಅವರೇ, ಈಗ ಯಾವಾಗೂ ಒಂದು ಟೆನ್ಷನ್ ಇರುತ್ತೆ ಜನರಲ್ ಆಗಿ ಮಾತನಾಡೋದು, ಗಂಡನ ಬಗ್ಗೆ ಇರ್ಬೋದು ಅಥವಾ ಅತ್ತೆಯ ಬಗ್ಗೆ ಇರ್ಬೋದು ಅಥವಾ ನೇಬರ್ನ ಬಗ್ಗೆ ಇರ್ಬೋದು, ಸಾಮಾನ್ಯವಾಗಿ ಹೆಂಗಸರಿಗೆ ಇರುವಂಥದ್ದೇ ಇದು. ಒಂದು ಮಾತಾಡುವಾಗ ಒಂದು ಮಕ್ಕಳದ್ದು ಏನೋ ಸಮಸ್ಯೆ ಬರ್ತಾರೆ, ಅದ್ರ ಕೇಳುವಾಗ ನಿಮಗೆ ನಾನೊಂದು ಇದ್ದೇನೆ, ನಾನೇ ಸಾಯ್ತೇನೆ, ನಾನೇ ಸಾಯ್ಬೇಕು, ಆವಾಗ ನೀವು ಸುಧಾರಾಗ್ತೀರಿ, ನಾನು ಸತ್ತರೆ ನಿಮಗೆ ಒಳ್ಳೆ ಮಾರ್ಕ್ ಬರ್ಬೋದು, ಈ ರೀತಿಯಲ್ಲಿ ಪ್ರತಿ ಪ್ರತಿ ಸಾವಿನ ಮಾತನ್ನು ಮಾತನಾಡೋದು ತಾಯಿ ಅಥವಾ ತಂದೆ. ಇದು ಮಕ್ಕಳು ಕೇಳೋ ಹಾಗೆ ನೀವು ಹೇಳ್ತೀರಿ, ಅದರ ಮೇಲೆ ಎಷ್ಟು ಪ್ರಭಾವ ಇರುತ್ತೆ? ಆ ಮೂಮೆಂಟಿಗೆ ಒಂದು ಹೆಣ್ಣಾಗಿ ತಾಳ್ಮೆ ತಪ್ಪಿಕೊಳ್ಳೋದು ಸಹಜ, ಬಾಯಲ್ಲಿ ಬರುವುದಿಲ್ಲ ಅಂತ ನಾನು ಹೇಳುವುದಿಲ್ಲ, ನಮ್ಮ ಬಾಯಲ್ಲೂ ಸಹ ಬಂದಿದೆ ಅದು. ಹಾಂ, ಅಂದರೆ ಮಕ್ಕಳು ಹಾಳಾಗುವುದು ನೋಡುವಂತಾಗ ಆಗ ಕಷ್ಟ ಆಗ್ತದೆ. ನಿಮಗೆ ಈಗ ಯಾಕೆ ಅರ್ಥ ಆಗುದಿಲ್ಲ ನಾವು ಇಷ್ಟು ಹೇಳುವಾಗ ಅದು ಬಂದೇ ಬರುವಂತ ನೆಗೆಟಿವ್ ಪಾಯಿಂಟ್ಸ್ ಏನು? ನೆಗೆಟಿವ್ ಪಾಯಿಂಟ್ಸ್ ಮಕ್ಕಳು ಅದನ್ನು ನೆಗೆಟಿವ್ ಈಗಿನ ಕಾಲದಲ್ಲಿ ತಗೊಳ್ಳೋದಿಲ್ಲ, ಮೊದ್ಲಾದ್ರೂ ಹೆದರ್ತಿದ್ರು ಮಕ್ಕಳು. ಈಗ ಆ ಕಾಲ ಹೋಗಿದೆ, ಅಮ್ಮ ಏನ್ ಬ್ಯಾಡ್ ಹೇಳ್ತಾರೆ, ಈಗ ನಮ್ ಪೇರೆಂಟ್ಸ್ ಹೇಗೂ ಸಾಯ್ದಿಲ್ಲ ಮಕ್ಕಳಿಗೆ ದೃಢ, ಆದ್ರೆ ಪನ್ಪಿನ್ ಮಾತ್ರ ಸೂಕ್ಷ್ಮದ ಮಕ್ಕಳು ಅದನ್ನು ತುಂಬಾ ಸೀರಿಯಸ್ ಆಗಿ ಸೆನ್ಸಿಟಿವ್ ಮಕ್ಕಳು. ಆಗ ಒಂದು ನಿಮಿಷಕ್ಕೆ ಕಣ್ಣೀರ್ ಬರುವ ಮಕ್ಕಳಿಗೆ ಆದ್ರೆ ಹರ್ಟ್ ಆಗ್ತದೆ. ಬೋಲ್ಡ್ನೆಸ್, ಆ ಫಿಯರ್ ಇರದ ಮಕ್ಕಳಿಗೆ ಅದು ನೆಗ್ಲಿಜೆನ್ಸಿ ಆಗ್ತದೆ. ಅವ್ರು ಹೇಳ್ತಾ ಇರ್ತಾರೆ, ಅವ್ರು ಹೇಳಲಿ, ನಾವು ಮಾಡೋದು ಹೀಗೆ, ನಾವು ಇರೋದೇ ಹೀಗೆ ಅಂತ ಈಗಿನ ಮಕ್ಕಳು ಅದನ್ನು ಒಳಾಡಿಸ್ಕೊಂಡು ಹೋಗಿ ಆಗಿದೆ ಮುಂದೆ. ಹಾಗಾಗಿ ನಾವು ಆದಷ್ಟು ಆ ತಾಳ್ಮೆ ತಪ್ಪಿದ್ರು ಅಂತ ಮಾತುಗಳನ್ನ ಸೆನ್ಸಿಟಿವ್ ಮಕ್ಕಳು ಎದುರಿಗೆ ಮಾತಾಡುವ ಬಾರದು ಅಂತ ನನ್ನ. ಸರಿ, ಶಕ್ಲ ಮೇಡಮ್ ಅವರು ನೀವು ಹೇಳ್ತೀರಿ, ಐದು ಬೆರಳುಗಳು ಒಂದೇ ರೀತಿಯಲ್ಲಿ ಇಲ್ಲ, ಮಕ್ಕಳು ಒಂದೇ ರೀತಿಯಲ್ಲಿ ಇಲ್ಲ. ಕೆಲವರಿಗೆ ಒಳ್ಳೆ ವಿಲ್ ಪವರ್ ಇದೆ, ಕೆಲವರು ಹುಡುಗರು ಹುಡುಗಿಯರ ತರ ಇದ್ದಾರೆ ಅವರ ಭಾವನೆಗಳು. ಹುಡುಗಿಯರು ಕೆಲವೊಮ್ಮೆ ಗಂಡು ಬೀರಿಗಳು ಅಂತೇಳಿ ತಪ್ಪು ಶಬ್ದ ಆದರೂ ಕೂಡ ಅವರು ಬೋಲ್ಡ್ ಇರ್ತಾರೆ, ಹೋಗಿ 8 ಗಂಟೆಗೆ ಹೋಗಿ ತರಕಾರಿ ತರುವಂಥ ಹುಡುಗಿಯರು ಇದ್ದಾರೆ. ಸರಿ, ಹಾಗಂತ ಹೇಳಿದರೆ ಎಲ್ಲರೂ ಕೂಡ ಐದು ಬೆರಳು ಒಂದೇ ರೀತಿಯಲ್ಲಿ ಇಲ್ಲ. ನಾನು ಅವರಿಗೆ ಪ್ರಶ್ನೆ ಕೇಳಿದೆ, ಈ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ನಾನು ಸತ್ರನೇ ಆಗುತ್ತದೆ ಅಂತೇಳಿ ಯಾವಾಗಲೂ ಹೇಳಿ ಹೇಳಿ
ಯಾವುದೋ ಒಂದು ಸಮಸ್ಯೆ ಮಗುವಿನಿಂದ ಬರಬಹುದು, ಮಗು ಆ ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕಿಲ್ವಾ, ನನ್ನಿಂದಾಗಿ ಸಮಸ್ಯೆ, ನನ್ನಿಂದಾಗಿ ಪೇರೆಂಟ್ಸ್ ಗಳಿಗೆ ತೊಂದರೆ, ನಾನೇ ಹೋಗ್ತೇನೆ. ಆವಾಗ ಅದೇ ನಾನು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಾವೇ ರೋಲ್ ಮಾಡೆಲ್ ಆಗ್ಬೇಕಂತ. ಒಂದು ತಂದೆ ಅಥವಾ ತಾಯಿಯೇ ರೋಲ್ ಮಾಡೆಲ್ ಆಗ್ಬೇಕು. ವಿನಃ ನಾವು ಟಿವಿಯಲ್ಲಿ ಮಾಧ್ಯಮದಲ್ಲಿ ನೋಡಿ ಅವರು ನಮ್ಮ ಮೂಲಕವೇ ನಮ್ಮ ನಾವು ಹೇಗೆ ಸಂಸ್ಕಾರವನ್ನು ಪಡೆದಿರ್ತೇವೆ ಅದನ್ನೇ ಮಕ್ಕಳ ಅನುಕರಣೆ ಮಾಡೋದು. ಅದು ನೀವು ಹೇಳಿದ ಅನುಕರಣೆ ಆಗ್ತದೆ, ಅದು ಈಗ ಅನುಕರಿಸ್ತದೆ. ಸರಿ ಸರಿ, ಈಗ ನಾವು ಮೂವರು ಬಂದು ಇಲ್ಲಿ ಕೂತ್ಕೊಂಡಿದ್ದೇವೆ, ಆತ್ಮೀಯತೆಯ ವಿರೋಧವಾಗಿ ಅಥವಾ ತಪ್ಪು ನಿರ್ಧಾರದ ಬಗ್ಗೆ ಮಾತಾಡ್ತಿದ್ದೇವೆ. ನಮ್ಗೆ ಈ ಭಾವನೆ ಬರ್ಲಿಕ್ಕಿಲ್ವಾ? ಬರ್ತದೆ ಸರ್, ಖಂಡಿತ ಬರ್ತದೆ, ಖಂಡಿತ ಬರ್ತದೆ. ವೆನ್ ದೇರ್ ಇಸ್ ಆ ಟೆನ್ಷನ್ ಅಂತ ಆ ಶಬ್ದ ಸಫರ್ ಆಗುವಾಗ ಬಂದಿರುತ್ತೆ, ಬಂದೇ ಬರ್ತದೆ. ಅಂದ್ರೆ ಈ ಥಾಟ್ ಎಂಬುದು ಯೂನಿವರ್ಸಲ್, ಯೂನಿವರ್ಸಲ್, ಹೌ ಟು ಕಂಟ್ರೋಲ್ ದಟ್. ಒಂದು ಸಲ ಬಂದು ಹೋಗಿ ಆ ಮೂಮೆಂಟ್ ಗೆ ನಾವು ಯಾವುದ್ರಲ್ಲಿ ನಮಗೆ ಮನೋರಂಜನೆ ಸಿಗ್ತದೆ ಸರ್, ಆಗ ವಿ ಶುಡ್ ಮೂವ್ ಆನ್ ಟು ದಟ್. ಫ್ರಾಕ್ಷನ್ ಆಫ್ ಸೆಕೆಂಡ್ ಸರ್, ವೆರಿ ಫ್ರಾಕ್ಷನ್ ಆಫ್ ಸೆಕೆಂಡ್. ರೀಸೆಂಟ್ಲಿ ನನ್ನಿಂದ ಸಹ ಆಗಿರ್ಬೋದು, ನಾನು ನನ್ನನ್ನೇನು ಇದು ಮಾಡಿಕೊಳ್ಳೋದಲ್ಲ, ಹೊಗಳಿಕೊಳ್ಳೋದಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಐ ಫೆಲ್ಟ್ ವೆರಿ ಬ್ಯಾಡ್, ನನಗೆ ತುಂಬ ಬೇಜಾರು. ಯಾಕೆ ನನಗೆ ಯಾವುದ್ರಲ್ಲಿ, ಐ ವಾಂಟ್ ಟು ಬಿ ಲೋನ್ಲಿ. ಮನೇಲಿ ಇದ್ದರೆ ಅಲ್ಲಿ ಗಲಾಟೆ ಏನಾದರೂ ಶುರು ಆಗ್ಬೋದು ಅಥವಾ ಬೇರೆ ಏನಾದರೂ ಆಗ್ಬೋದು ಅಂತ ಆ ವಿಚಾರಕ್ಕೆ ಬಂದಾಗ ನಿಮಗೆ ಯಾವುದ್ರಲ್ಲಿ ಮನೋರಂಜನೆ ಸಿಗ್ತದೆ ಅದನ್ನು ನೀವು ಮಾಡಬೇಕು ಸರ್. ಆ ಪ್ರೆಸೆಂಟ್ ಮೈಂಡ್ ಅನ್ನು ಡೈವರ್ಟ್ ಮೈಂಡ್ ಡೈವರ್ಟ್ ಮಾಡಬೇಕು. ಆ ನಿಮಿಷಕ್ಕೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನಿಮ್ಮ ಮೈಂಡ್ ಡೈವರ್ಟ್ ಮಾಡಿ, ಆ ಮಿನಿಟ್ ಅಲ್ಲಿ ಡೈವರ್ಟ್ ಆದ್ರೆ ಆದ್ರೆ ನೀವು ಆ ಸ್ಟೆಪ್ ಗೆ ಹೋಗಿ. ಕರೆ ಇದೆ, ಕರೆ ಇದೆ. ಸ್ಟೀವನ್ ಮೂಡುಬಳ್ಳಿಯಿಂದ. ಸ್ಟೀವನ್ ನಮಸ್ಕಾರ. ಸ್ಟೀವನ್ ಸರ್ ನಮಸ್ತೆ. ನಮಸ್ತೆ ಸರ್, ನನ್ನ ಪ್ರಶ್ನೆ ಶಕೀಲ ಮೇಡಮ್ ಮತ್ತೆ ಸುಮನ್ ಮೇಡಮ್ ಅವ್ರ ಹತ್ರ. ನೋಡಿ, ನಿಜವಾದ ಕಾರಣ ಆತ್ಮಹತ್ಯೆಗೆ ನಮ್ಗೆ ಎಲ್ಲರಿಗೂ ತಿಳಿದಿದೆ. ಸಾಧಾರಣವಾಗಿ ನಾವು ಹೇಳುವುದಾದ್ರೆ ಮೀಡಿಯಾದಿಂದ, ನಮ್ಮ ಮಾಧ್ಯಮಗಳಿಂದ ಅಂದ್ರೆ ಸೀರಿಯಲ್ಗಳಿಂದ ಅಂತ ಹೇಳ್ಬೋದು. ಆ ಸೀರಿಯಲ್ಗಳಿಂದ ನಮ್ಗೆ ತಪ್ಪು ದಾರಿ, ನಮ್ಮ ಯುವಕ ಯುವತಿಯರಿಗೆ ತಪ್ಪು ದಾರಿಗೆ ಹೋಗುವಂತಹ ಹಲವಾರು ವಿಷಯಗಳು ಬರ್ತವೆ. ಉದಾಹರಣೆಗೆ ಹೇಳುವುದಾದ್ರೆ ಅಶ್ಲೀಲ ಬಟ್ಟೆಗಳು, ಮತ್ತೆ ಮೈ ತೋರಿಸುವಂತಹ ಬಟ್ಟೆಗಳು, ಮತ್ತೆ ಒಂದು ಹೆಣ್ಣಿಗೆ ಹಲವಾರು ಅಫೇರ್ಸ್ ಒಂದೊಂದು ಸೀರಿಯಲ್ಗಳಲ್ಲಿ. ಆ ಅಫೇರ್ಸ್ಗಳಲ್ಲಿ ನೋಡಿ ನೋಡಿ ಈ ಹದಿಹರೆಯದ ಮಕ್ಕಳು ಅವ್ರ ಮನಸ್ಸಲ್ಲಿ ಏನ್ ಬರ್ತದೆ ಅಂದ್ರೆ, ಇದೊಂದು ಸಾಮಾನ್ಯ ವಿಷಯ, ಯಾರು ಮಾಡ್ಬೋದು, ಎಷ್ಟು ಎಷ್ಟು ಬೇಕಾದ್ರೂ ಅಫೇರ್ಸ್ ಇಡ್ಬೋದು ಅಂತ ಅಂತ ಒಂದು ವಿಷಯ ಅವರ ಮನಸ್ಸಲ್ಲಿ ಅಚ್ಚಾಗಿ ಉಳಿತದೆ. ಇನ್ನು ಕೆಲವು ಇನ್ನೊಂದು ಕೆಲವು ಸೀರಿಯಲ್ಗಳಲ್ಲಿ ಒಬ್ಬ ಹೆಣ್ಣಿಗೆ ಪ್ರಶ್ನೆ ಸಂಕ್ಷಿಪ್ತವಾಗಿರ್ಲಿ ಸರ್, ಎಂಟತ್ತು ಮದುವೆಗಳು ಇರ್ತವೆ. ಸೊ ಇದೆಲ್ಲ ವಿಷಯಗಳು ಒಬ್ಬ ಹೆಣ್ಣು ಅಥವಾ ಒಬ್ಬ ಯುವಕನಲ್ಲಿ ಅವ್ರ ಮನಸ್ಸಲ್ಲಿ ಇದು ಕಾಮನ್ ಥಿಂಗ್ ಅಂತ ಬರ್ತದೆ. ಇದನ್ನು ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾನು ಹೇಳುದು ಏನಂದ್ರೆ, ಕಪ್ಪು ದಾರಿಯನ್ನು ಎಳೆಯುವಂತ ಕಾನ್ಸೆಪ್ಟ್ ನ ಸೀರಿಯಲ್ಗಳ ಬಗ್ಗೆ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಏನಾದ್ರೂ ವಿಷಯ ಇದೆಯಾ? ಸರಿ ಸರಿ ಸರಿ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಇಬ್ಬರು ಆನ್ಸರ್ ಕೊಡ್ತಾರೆ, ಮೂರು ನಿಮಿಷ ಇದೆ, ಹೇಳಿ ಮೇಡಮ್. ಪ್ರೀ ಮ್ಯಾರಿಟಲ್ ರಿಲೇಶನ್ಶಿಪ್, ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ ಅಂದ್ರೆ ಸೀರಿಯಲ್ ನಲ್ಲಿ ಇದನ್ನು ತೋರಿಸ್ತಾರೆ, ಇದೊಂದು ಕಾಮನ್ ಆಗಿದೆ. ಸುಸೈಡ್ ಕೂಡ ಒಂದು ಕಾಮನ್ ಆಗಿಬಿಟ್ಟಿದೆ, ಆ ರೀತಿಯಲ್ಲಿ ಪ್ರಭಾವ ಬೀರಬಾರ್ದ, ಏನ್ ಹೇಳ್ತೀರಿ? ನಾವೇ ಹಾಕುದಲ್ವಾ, ಅದನ್ನ ಆಫ್ ಮಾಡ್ಲಿ ಅಲ್ಲ ಮನೆಯಲ್ಲಿ. ಈಗ ಮಕ್ಕಳು ನೋಡ್ತಾ ಇದ್ದಾರೆ ಸೀರಿಯಲ್ ಅಂದ್ರೆ, ನಾವು ಅದನ್ನ ನೋಡ್ಲಿಕ್ಕೆ ಬಿಡಬಾರ್ದು. ಏನನ್ನ ನೋಡುದು? ನ್ಯೂಸ್ ನಲ್ಲಿ ಕೂಡ ಅದೇ ಬರುತ್ತೆ, ನನ್ನ ಮುಖವನ್ನು ತೋರಿಸಿದ್ರೆ ವೈಲ್ಡ್ ಲೈಫ್ ಚಾನೆಲ್ಸ್ ಇದೆ ಸರ್, ಡಿಸ್ಕವರಿ ಚಾನೆಲ್ಸ್, ಅಂತ ಚಾನೆಲ್ಗಳನ್ನು ನೋಡಿದ್ರೆ ಮಕ್ಕಳಿಗೆ ತುಂಬಾ ಸಣ್ಣದ್ರೆಲ್ಲ ಅದನ್ನೆಲ್ಲ ವರ್ಲ್ಡ್ ಅಲ್ಲಿ ಉಂಟು ಅಂತ ಗೊತ್ತಾಗ್ತದೆ. ಕ್ರಿಯೇಟಿವಿಟಿ, ಆರ್ಟ್ ಅನ್ ಮಾಡುವಂತದ್ದು ಮಕ್ಕಳಿಗೆ ತೋರಿಸಿ. ಎಷ್ಟು ಅವ್ರು ಆರ್ಟ್ ಅನ್ ಮಾಡ್ತಾರೆ, ಕೈಯೇ ಯೂಸ್ ಮಾಡಿಕೊಂಡು ಕ್ರಾಫ್ಟ್ ಅನ್ ಯೂಸ್ ಮಾಡ್ತಾರೆ, ಪೇಪರ್, ಎಸ್ಪೆಷಲಿ ವೆನ್ ಯು ಗೆಟ್ ಟೈಮ್, ಆ ಮೈಂಡ್ ಡೈವರ್ಟ್ ಆಗಿ ಅದರೊಳಗೆ ಬೀಳ್ತವೆ ಮಕ್ಕಳು. ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅವುಗಳಿಗೆ ತಂದು ಕೊಡುವಂತದಂತ ಡ್ರಾಯಿಂಗ್ಸ್ ಆಗ್ಲಿ, ಕ್ರಾಫ್ಟ್ ವರ್ಕ್ಸ್ ಆಗ್ಲಿ, ಏನಾಗ್ಲಿ, ಮಕ್ಕಳಿಗೆ ಎಷ್ಟೇ ದೊಡ್ಡವರಾಗ್ಲಿ ಸರ್, ನಾವು ಸಹ ಈಗ ಎಟ್ ಟೈಮ್ ಸಿಕ್ಕಿತಾ ಆ ಸೀರಿಯಲ್ ಮೊಬೈಲ್ ಹಿಡ್ಕೊಳ್ಳುವ ಬದಲು ಕ್ರಾಫ್ಟ್ ಡ್ರಾಯಿಂಗ್ ಮಕ್ಕಳಿಗೆ ಸಹ ಅಮ್ಮ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ, ಪೇರೆಂಟ್ಸ್ ಇದು ಮಾಡ್ತಾ ಇದ್ದಾರೆ ಅಂತ ಅವುಗಳು ಸಹ ನಮ್ಮೊಳಗೆ ಒಳಪಡ್ತಾ. ಗಾರ್ಡನಿಂಗ್ ಮಾಡ್ಬೋದಲ್ಲ ಸರ್ ಮಕ್ಕಳಿಗೆ, ಕುಕ್ಕಿಂಗ್. ಈಗ ಕೊರೋನಾ ಬಂದ್ಮೇಲೆ ಎಲ್ಲ ಮಕ್ಕಳು ಮಾಡಿದ್ದಾರೆ, ಮಕ್ಕಳಿಗೆ ಎಲ್ಲ ಕಲ್ತಿದಾರಲ್ಲ. ಸರಿ, ಕೊನೆಯ ಪ್ರಶ್ನೆ, ಒಂದು ನಮಗೆ ಸಮಯದ ಮಿತಿ ಇದೆ ಮೇಡಮ್. ಯಾರಾದರೂ ನಮ್ಮ ನೇಬರ್ಹುಡ್ ಆಗಲಿ, ಸಮಾಜದಲ್ಲೇ ಆಗಲಿ, ಏನೋ ಸುಸೈಡ್ ಮಾಡಲಿಕ್ಕೆ ಅಟೆಂಪ್ಟ್ ಮಾಡಿದವರು, ಯಾವುದೋ ದೇವರ ದಯದಿಂದ ಬದುಕಿ ಹಿಂದಕ್ಕೆ ಬಂದಿದ್ದಾರೆ, ಆ ಸಂದರ್ಭದಲ್ಲಿ ಮತ್ತೆ ಮತ್ತೆ ಕೊಂಕು ಮಾಡುವಂಥ ಜನರಿದ್ದಾರೆ, ಏನಾಯಿತು, ಯಾಕೆ ಮಾಡಿದ್ದು ಹೀಗೆ ಅಂತೇಳಿ, ಅಂಥ ಪರಿಸ್ಥಿತಿ ನಮ್ಮ ನೇಬರ್ಹುಡ್ನಲ್ಲಿ ಬಂದರೆ ಅವರ ಹತ್ರ ಹೇಗೆ
ಸಮಾಜ ಬಿಹೇವ್ ಮಾಡಬೇಕು? ನೇಬರ್ಸಿಗೆ ನಾನು ಹೇಳೋದು ಯಾಕಂದರೆ ಅಂಥವರಿಗೆ ಹಾಗೆ ಮಾಡಬೇಡಿ, ಕುಹಕದ ಮಾತನಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ನಾವು ಸಮಾಜದಲ್ಲಿ ನಮ್ಮ ನೀವು ಕೊಟ್ಟ ಟಾಪಿಕಲ್ಲೇ ಇದೆ ಸಮಾಜದ ಪಾತ್ರ ಏನಂತ. ಆ ನೇಬರ್ಸ್ ಒಂದು ಸಮಾಜದ ಒಂದು ಅಂಗ ಆಗಿರ್ತಾರೆ. ಹಾಗಾಗಿ ಅವರಿಗೆ ಹೇಗೆ ಮುಂದಕ್ಕೆ ಬದುಕಬೇಕು ನಾವು ಅದನ್ನು ತಿಳಿ ಹೇಳಬೇಕು. ಮತ್ತೆ ಅದಕ್ಕೆ ಒಳಗಾದವರು ಕೂಡ ಹಾಗೆ ನೇಬರ್ಸ್ ಮಾತ ಯಾರೋ ಕುಹಕದ ಮಾತ ಆಡಿದ್ರಂತ ಅದನ್ನೇ ಯೋಚನೆ ಮಾಡ್ತಾ ಪುನಃ ಡಿಪ್ರೆಷನ್ಗೆ ಹೋಗುದು, ಅದು ತಪ್ಪು. ಮತ್ತೆ ಮಕ್ಕಳಿಗೆ ತಂದೆ ತಾಯಿಗೆ ಪೋಷಕರಿಗೆ ನಾನು ಹೇಳುದು ಏನಂದ್ರೆ, ಹಣ ಮಾಡುವ ಬರದಲ್ಲಿ ದುಡ್ಡಿನ ಇದ್ರಲ್ಲಿ ಆಸ್ತಿ ಮಾಡ್ಲಿಕ್ಕೆ ಹೋಗುದು ಬಿಟ್ಟು, ಆಸ್ತಿ ಮಾಡುದು ಬಿಟ್ಟು ಮಕ್ಕಳೇ ಆಸ್ತಿ, ನಮ್ಮ ಅಮೂಲ್ಯ ರತ್ನಗಳು ಮಕ್ಕಳು. ಮನೆಗೆ ಹೆಚ್ಚಿನ ಸಮಯ ಕೊಡಬೇಕು, ಮಕ್ಕಳಿಗೆ ಸಮಯವನ್ನು ಕೊಡಿ ಅಂತ. ಆಸ್ ಎ ಪೇರೆಂಟ್ ಸುಮನ್, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ವಿಶೇಷವಾಗಿ ಪೇರೆಂಟ್ಸ್ಗಳಿಗೆ, ತಂದೆ ತಾಯಿಗಳಿಗೆ? ಆದಷ್ಟು ಮಕ್ಕಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ. ದಿನಚರಿಯನ್ನು ಅಟ್ಲೀಸ್ಟ್ ಒಂದು ಕಾಲು ಗಂಟೆ, ಜಾಸ್ತಿ ಬೇಡ, ಒಂದು ಕಾಲು ಗಂಟೆ ಸಾಕು. ಮಕ್ಕಳೊಟ್ಟಿಗೆ ಕೂತ್ಕೊಂಡು ದಿನಚರಿಯನ್ನು ಅವ್ರ ಹತ್ರ ಕೇಳಿ, ಏನು ಮಾಡಿದ್ದಿ ಬೆಳಿಗ್ಗಿನಿಂದ ಇಷ್ಟರವರೆಗೆ, ಏನಾಯಿತು ಸ್ಕೂಲಲ್ಲಿ, ಏನು ನಡೀತು ಅಥವಾ ಕಾಲೇಜಲ್ಲಿ ಏನು ನಡೀತು, ಅದು ಬೇಡ ಆಫೀಸಲ್ಲಿ ಏನು ನಡೀತು. ಜಸ್ಟ್ ಅವ್ರ ಹತ್ರ ಕೂಲಾಗಿ ನಾವು ಮಾತಾಡಿದರೆ, ಹೀಗೆಲ್ಲಮ್ಮ, ಹಾಗೆ ನಿನ್ನ ತಾಳ್ಮೆ ಹೀಗೆ ಮಾಡ್ಕೊ, ಹಾಗೆ ಹೋಗು ಅಂತ ನಾವು ಅವರನ್ನು ಮಾರಲ್ ಸಪೋರ್ಟ್ ಕೊಟ್ರೆ, ಹೊರಗಿನ ಪ್ರಪಂಚ ಏನೇ ಹೇಳಿ ನೀನ್ ಅದನ್ನ ತಲೆಗೆ ತಗೊಳ್ಬೇಡ. ನಾವಿದ್ದೇವೆ ನಿನ್ನೊಟ್ಟಿಗೆ, ನಿನ್ನ ಸರೌಂಡಿಂಗ್ ನೀನ್ ಹೇಗೆ ಅಂತ ಸಮಾಜಕ್ಕೆ, ನಿನ್ನ ಸರೌಂಡಿಂಗ್ ಈಗ ಗೊತ್ತಿದ್ರೆ ಸಾಕು, ವರ್ಲ್ಡ್ ಅನ್ ಪ್ಲೀಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬೇರೆ ನೇಬರ್ಸ್ ಅನ್ ಪ್ಲೀಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮಟ್ಟಿಗೆ ನೀನ್ ಸರಿ ಇರು, ಆಗ ಎಲ್ಲರೂ ನಿನ್ನೊಟ್ಟಿಗೆ ಇದ್ದಾರೆ ಅಂತ, ದ ವರ್ಲ್ಡ್ ವಿಲ್ ಫೈಟ್ ಫಾರ್ ಯು ಅಂತ ಆ ಧೈರ್ಯವನ್ನು ನಾವು ತುಂಬಿದ್ರೆ ಮಕ್ಕಳ ಮೇಲೆ, ಮಕ್ಕಳು ಎಂದಿಗೂ ಹಾಳಾಗುವುದಿಲ್ಲ ಸರ್. ವಿ ಶುಡ್ ಗಿವ್ ಟೈಮ್. ಸರಿ, ಎಲ್ಲಕ್ಕೂ ಕಾಲವೇ ಮದ್ದಂತೆ. ಯಾಕೆಂದರೆ ನಾವು ಹೆಚ್ಚಿನ ಸಮಯವನ್ನು ನಮ್ಮ ಮಕ್ಕಳಿಗೆ ಸಣ್ಣ ಪ್ರಾಯದಿಂದಲೇ ಕೊಡುತ್ತಾ ಹೋದಾಗ, ಹದಿಹರೆಯದಲ್ಲಿ ನಾವು ಅವರೊಟ್ಟಿಗೆ ಸ್ನೇಹಿತರಾದಾಗ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಯಾವಾಗ ಅಂತ ಹೇಳಿದರೆ, ಮನಸ್ಸು ಬಿಚ್ಚಿ ಹೃದಯ ಬಿಚ್ಚಿ ಪರಸ್ಪರ ನೋವು ನಲಿವುಗಳನ್ನು ಹಂಚಿಕೊಂಡಾಗ. ಸ್ಟುಡಿಯೋಗೆ ಬಂದು ತಪ್ಪು ನಿರ್ಧಾರ ಮಾಡುವ ಮುನ್ನ ಯೋಚಿಸಿ ಇದರ ಬಗ್ಗೆ ತಮ್ಮ ತಮ್ಮ ಅನುಭವಗಳನ್ನು ಕೊಟ್ಟಿರಿ. ಇಬ್ಬರಿಗೂ ಕೂಡ ಸ್ಟುಡಿಯೋ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಸೋಮವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನೋಡ್ತಾ ಇರಿ ದೈಜುವಲ್ 247.